ಶಿವಮೊಗ್ಗ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಚಾರದ ವೇಳೆ ಕಲ್ಲು ತೂರಿದರ ಪರಿಣಾಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಎಂದು ಸುದ್ದಿಗೋಷ್ಠಿ ನಡೆಸಿದ ಪರಮೇಶ್ವರ್ ಘಟನೆ ಸಂಬಂಧ ವಿವರಣೆ ನೀಡಿದರು. ತುಮಕೂರಿನ ಸಿದ್ಧಾರ್ಥ ನಗರದ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರಚಾರದ ವೇಳೆ ಜೆಸಿಬಿಯಲ್ಲಿ ಹೂವನ್ನ ಕ್ರೇನ್ನಲ್ಲಿ ಹಾರ ಹಾಕೋಕೆ ತಯಾರು ಮಾಡಿದ್ರು. ಆ ವೇಳೆ ನನ್ನನ್ನ ಎತ್ತಿಕೊಂಡ್ರು. ಸಡನ್ ಆಗಿ ಬಡ್ ಅಂತ ನನ್ನ ತಲೆಗೆ ಬಿತ್ತು. ಆಗ ಬ್ಲಡ್ ಕೂಡ ಬರೋಕೆ ಶುರುವಾಯಿತು. ನಾನು ಕೂಗಿಕೊಂಡೆ. ಕೆಂಪು ಹೂ ಆದದ್ದರಿಂದ ಯಾರಿಗೂ ಗೊತ್ತಾಗಲಿಲ್ಲ. ಆಗ ನನ್ನ ರಕ್ತವನ್ನ ಗಮನಿಸಿ ಕೆಳಗೆ ಇಳಿಸಿದ್ರು. ಅದಕ್ಕೂ ಮುಂಚೆ ನನ್ನನ್ನ ಭೇಟಿ ಮಾಡೋಕೆ ಅಲ್ಲಿಗೆ ನಮ್ಮ ವೈದ್ಯರೊಬ್ಬರು ಬಂದಿದ್ರು. ಆಗ ಕೂಡಲೇ ಅವರೇ ನನ್ನನ್ನು ಅಕ್ಕಿರಾಂಪುರದಲ್ಲಿ ಚಿಕಿತ್ಸೆ ನೀಡಿದರು ಎಂದು ಘಟನೆಯಲ್ಲಿ ವಿವರಿಸಿದ್ರು. ನಾನು ಇನಿಷಿಯಲಿ ಅವರಿಗೆ ಬೇಡಪ್ಪ ನನಗೆ ಎತ್ತಿಕೊಳ್ಳಬೇಡಿ, ಮತ್ತೆ ತಿರ್ಗಾ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ಅಲ್ಲಿ ಜೆ ಸಿ ಬಿಗಳನ್ನ ಇಟ್ಕೊಂಡು ಈಗೆಲ್ಲ ಒಂದು ಅದೊಂಥರ ಏನೋ ಜೆ ಸಿ ಬಿನಲ್ಲಿ ಹಾರ ಹಾಕೋದು ಹೂ ಹಾಕೋದು ಎಲ್ಲ ಪ್ರಾರಂಭ ಆಗಿಬಿಟ್ಟಿದೆ. ಅಲ್ಲಿ ಜೆ ಸಿ ಬಿನಲ್ಲಿ ಹೂ ಹಾಕೋದಕ್ಕೆ ಮಾಡಿದ್ರು. ಅಷ್ಟರಲ್ಲಿ ನನ್ನನ್ನು ಎತ್ಕೊಂಡ್ರು. ಇಟ್ಕೊಂಡ ತಕ್ಷಣ ಎಲ್ಲ ಕೆಂಪು ಹೂವುಗಳು ಬೀಳ್ತಾಯಿತ್ತು ನನ್ನ ತಲೆ ಮೇಲೆ. ಸಡನ್ನಾಗಿ ಥಡ್ ಅಂತ ನನ್ನ ತಲೆಗೆ ಏನೋ ಹೊಡೆದಾಗಾಯಿತು. ಆಗ ನಾನು ಹಿಂಗೆ ಇಮಿಡಿಯೇಟ್ಲಿ ಬ್ಲಡ್ ಬರೋಕ್ಕೆ ಶುರುವಾಯಿತು. ಕೈ ಇಟ್ಕೊಂಡೆ, ಪ್ರೀತಾ ಬ್ಲಡ್ ಬರ್ತಾಯಿತ್ತು. ಅವ್ರಿಗೆ ಆ ಕೆಂಪು ಆಯಿತು, ಬ್ಲಡ್ ಯಾರು ನೋಟಿಸ್ ಮಾಡಿ ನಾನು ಕೂಕೊಳ್ತಾ ಇದ್ದೆ. ಶಬ್ದದಲ್ಲಿ ಅವ್ರು ಯಾರಿಗೂ ಗೊತ್ತಾಗಲಿಲ್ಲ. ಆಮೇಲೆ ಯಾವಾಗ ಜಾಸ್ತಿ ಬ್ಲಡ್ ಬರ್ತಾಯಿತ್ತು ಯಾರು ನೋಟಿಸ್ ಮಾಡಿದ್ರು, ಅಷ್ಟೊತ್ತಿಗೆ ನನಗೆ ಕೆಳಗಡೆ ಇಳಿಸಿದ್ರು. ತುಂಬ ಬ್ಲಡ್ ಬರ್ತಾಯಿತ್ತು. ಆನಂತರ ಅಲ್ಲಿ ನಮ್ಮ ಆಸ್ಪತ್ರೆ ಡಾಕ್ಟ್ರೊಬ್ಬರು ನನ್ನನ್ನು ನೋಡೋಕ್ಕೆ ಬಂದಿದ್ರು, ಬೇರೆ ಏನೋ ವಿಷಯ ಮಾತಾಡಬೇಕು ಅಂತ. ಅವರು ಅಲ್ಲೇ ನಿಂತ್ಕೊಂಡಿದ್ರು. ಅವರು ಓಡಿಬಂದು ಇಮಿಡಿಯೇಟ್ಲಿ ನನಗೆ ಅಟೆಂಡ್ ಮಾಡಿದರು. ಆಮೇಲೆ ಕಾರಲ್ಲಿ ಕುಂಡಿಸ್ಕೊಂಡು ನಮಗೆ ಅಕ್ಕಿರಾಂಪುರ ಅಂತಕ್ಕಂಥ ಪಿ ಎಚ್ ಸಿ ಅಲ್ಲೇ ಒಂದು 2 ಕಿಲೋಮೀಟರ್ಸಲ್ಲಿ ಅಲ್ಲಿ ಹೋಗಿ ಫಸ್ಟ್ ಏಡ್ ವರ್ಕ್ ಮಾಡಿ ಆಮೇಲೆ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದರು. ನನಗೆ ಇದು ಹೇಗಾಯಿತು ಅಂತ ಹೇಳೋದು ಬಹಳ ಕಷ್ಟ ಆಗಿದೆ. ಯಾರೋ ಇದು ಹೂವಿನಲ್ಲಿ ಬಂದಿರೋ ಕಲ್ಲು ಹೂವಿನಲ್ಲಿ ಬಂದಿರೋ ಥರ ಅಂದ್ಕೊಳ್ಳೋಕ್ಕಾಗೋದಿಲ್ಲ, ಯಾಕೆಂದರೆ ಅದು ಕಲ್ಲು ಇಷ್ಟು ದಪ್ಪ ಇದೆ. ಅದು ಆನಂತರ ನನಗೆ ಗೊತ್ತಾಯಿತು. ಬಹುಶಃ ಯಾರೋ ದುಷ್ಕರ್ಮಿಗಳು ಯಾರೋ ಕಲ್ಲು ಹಾಕಿರ್ಬೋದು ಅಂತ ಅನಿಸುತ್ತೆ. ಒಂದು ವೇಳೆ ಅದೇ ಸತ್ಯ ಆಗೋದಾದರೆ ಯಾಕೆ ಹಾಕಿದ್ರು, ಯಾವ ಉದ್ದೇಶ ಇಟ್ಕೊಂಡು ಅವ್ರು ಮಾಡಿದರು ಅಂತೇಳಿ ಹೇಳೋದು ಭಾಳ ಕಷ್ಟ. ನನಗೆ ನಾನು 35 ವರ್ಷ ರಾಜಕೀಯ ಮಾಡಿಕೊಂಡು ಬಂದಿದ್ದೇನೆ. ನಾನು 35 ವರ್ಷ ರಾಜಕೀಯ ಮಾಡಿಕೊಂಡು ಬಂದಿದ್ದೇನೆ. ನನ್ನ ರಾಜಕೀಯ ಜೀವನದಲ್ಲಿ ನನಗೆ ಶತ್ರುಗಳು ಕಡಿಮೆ ಅಂದುಕೊಂಡಿದ್ದೇನೆ. ಒಂದು ವೇಳೆ ದ್ವೇಷ ಇದ್ರೆ ಈ ರೀತಿ ತೀರಿಸಿಕೊಳ್ಳಬಾರದು. ನಾನು ಪೊಲೀಸರಿಗೆ ತಿಳಿಸಿದ್ದೇನೆ, ಎಸ್ಪಿಗೆ ತಿಳಿಸಿದ್ದೇನೆ, ಕೂಡಲೇ ತನಿಖೆ ಮಾಡಿ ಕಂಡು ಹಿಡಿಯಿರಿ ಅಂತ ಮನವಿ ಮಾಡಿದ್ದೇನೆ. ಈ ಹಿಂದೆ 1999ರಲ್ಲಿ ನನ್ನ ಮೇಲೆ ಇದೇ ರೀತಿ ನಡೆದಿತ್ತು. ಫಲಿತಾಂಶ ಬಳಿಕ ವಿಜಯೋತ್ಸವ ಆಚರಿಸುವ ವೇಳೆ ಚಾಕು ಇರಿಯೋದಕ್ಕೆ ಪ್ರಯತ್ನ ನಡೆದಿತ್ತು. ಹೀಗಾಗಿ ಪದೇ ಪದೇ ಯಾಕೆ ಹೀಗಾಗ್ತಾ ಇದೆ ತಿಳಿಯುತ್ತಿಲ್ಲ. ಈಗ 1.5 ಇಂಚು ಗಾಯವಾಗಿದೆ, ಸರ್ಜಿಕಲ್ ಗಮ್ ಹಾಕಿದ್ದಾರೆ, ಸ್ವಲ್ಪ ನೋವಿದೆ, ವೈದ್ಯರು ತಿಳಿಸಿದ್ರೆ ನಾಳೆ ಪ್ರಚಾರಕ್ಕೆ ಹೋಗ್ತೀನಿ ಎಂದರು. ಏನು ನನಗೇನು ಆ ಥರ ಅವಶ್ಯಕತೆ ಇರಲಿಲ್ಲ ಅಂತ ನಾನು ತಿಳ್ಕೊಂಡೆ. ನನಗೆ ಸೆಕ್ಯೂರಿಟಿ ಬೇಕು ಆ ಥರ ಏನು ನಾನು ಯಾರನ್ನು ಕೇಳಲೂ ಇಲ್ಲ, ಪೊಲೀಸ್ನವ್ರನ್ನು ಕೇಳಿ. ಖಂಡಿತವಾಗಿ ಇಲ್ಲ, ಆರಾಮಾಗಿ ಹೋಗ್ತೀನಿ. ನನಗೆ ಯಾವುದೇ ತೊಂದರೆ ಆದರೂ ಕೂಡ ನಾನು ಅದಕ್ಕೆ ಲೆಕ್ಕ ಮಾಡೋದಿಲ್ಲ. ನಾನು ಸಾರ್ವಜನಿಕ ಬದುಕಿನಲ್ಲಿ ಬಂದಿರೋನು, ಅದರಿಂದ ನಾನು ಎಲ್ಲೋ ಹೆದರ್ಕೊಂಡು ಅವರು ಕಲ್ಲು ಹಾಕಿದ ತಕ್ಷಣ ನಾನು ಹೆದರ್ಕೊಂಡು ಓಡೋಗೋವನ್ನಲ್ಲ. ನಾನು ಫೇಸ್ ಮಾಡ್ತೀನಿ, ನನಗೆ ಅಗತ್ಯ ಇಲ್ಲ, ಫೇಸ್ ಮಾಡ್ತೀನಿ. ಐ ವಿಲ್ ಫೇಸ್. ಶಾಂತಿಯುತವಾಗಿ ಇರ್ತಿತ್ತು ಯಾವಾಗಲೂ. ಈಗ ಇಷ್ಟೊಂದು ಈಗ ಪದೇ ಪದೇ ಇಂಥ ಘಟನೆಗಳು ಮರುಕಳಿಸಲಿಕ್ಕೆ ಗೊತ್ತಿಲ್ಲ, ನನಗೇನಂತ ಗೊತ್ತಿಲ್ಲ. ನಾನು ಹೇಗೆ ಹೇಳೋದು, ಡಾಕ್ಟರ್ಸ್ ಪರ್ಮಿಟ್ ಮಾಡಿದ್ರೆ ಇವಾಗ ಹೋಗ್ತೀನಿ. ಅವರು ಸ್ವಲ್ಪ ಇನ್ನೊಂದು ದಿವಸ ವೇಟ್ ಮಾಡಿ ಅಂತ ಹೇಳಿದ್ದಾರೆ. ನಾಳೆ
ನಾಳೆ ಅವರು ಇದೆಲ್ಲ ಓಪನ್ ಮಾಡಿ ರಿವ್ಯೂ ಮಾಡ್ತಾರೆ ನಾಳೆ ಹೋಗ್ತೀವಿ ಸರ್ ಸ್ಟಿಚಸ್ ಹಾಕಿದ್ದಾರೆ ಸರ್ ಇಲ್ಲ ಅದು ಸರ್ಜಿಕಲ್ ಗ್ಲೂ ಹಾಕಿದ್ದಾರೆ ಸರ್ಜಿಕಲ್ ಸರ್ ಯಾರ್ಯಾರು ಆರೋಗ್ಯ ವಿಚಾರಣೆ ಮಾಡಿದ್ದಕ್ಕೆ ಯಾರು ಕಾಲ್ ಮಾಡಿದ್ದಾರೆ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ಶಿವಕುಮಾರ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮಾಡಿದ್ರು ಖರ್ಗೆ ಸಾಹೇಬರು ಮಾಡಿದ್ರು ಆಮೇಲೆ ನಮ್ಮ ಬೇರೆ ಬೇರೆ ಮುಖಂಡರು ಎಲ್ಲ ಮಾಡಿದ್ರು ಡೆಲ್ಲಿಯಿಂದ ಯಾರು ಮಾಡಲಿಲ್ಲ ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು ತುಮಕೂರಿನ ಮಾಜಿ ಶಾಸಕ ಶಫಿ ಅಹಮದ್ ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರಿರುವುದು ಆತುರದ ತೀರ್ಮಾನ ಕಾಂಗ್ರೆಸ್ನಲ್ಲಿ ಉಳಿಯಬೇಕಾಗಿತ್ತು ಎಂದು ಕಾಂಗ್ರೆಸ್ ಮುಖಂಡ ಅಸ್ಲಾಂ ಪಾಷಾ ಪ್ರತಿಕ್ರಿಯಿಸಿದ್ದಾರೆ ತಮ್ಮ ಅಳಿಯ ಡಾಕ್ಟರ್ ರಫೀಕ್ ಅಹಮದ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗದೆ ಬೇಸತ್ತು ಮಾಜಿ ಶಾಸಕ ಶಫಿ ಅಹಮದ್ ತಮ್ಮ 40 ವರ್ಷಗಳ ಕಾಂಗ್ರೆಸ್ ಸಂಬಂಧ ತೊರೆದಿರುವುದು ಅವರ ಆತ್ಮೀಯ ಬಳಗದಲ್ಲಿ ಬೇಸರ ತಂದಿದೆ ತಮಗೂ ಜೆಡಿಎಸ್ ಸೇರಲು ಆಹ್ವಾನ ಬಂದಿತ್ತು ತಿರಸ್ಕರಿಸಿ ಕಾಂಗ್ರೆಸ್ನಲ್ಲೇ ಉಳಿದಿದ್ದೇನೆ ಬಿಜೆಪಿ ಸರ್ಕಾರದ ಜನ ವಿರೋಧಿ ನೀತಿಗೆ ಜನ ಬೇಸತ್ತಿದ್ದಾರೆ ಸುಮಾರು 35 ವರ್ಷಗಳ ಕಾಲ ರಾಜಕೀಯವಾಗಿ ಜೊತೆಗಿದ್ದ ಅಸ್ಲಾಂ ಪಾಷಾ ಅವರು ಶಫಿ ಅಹಮದ್ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಸೇರಿರುವುದು ಆತುರದ ನಿರ್ಧಾರ ಇನ್ನು ಕಾಂಗ್ರೆಸ್ನಲ್ಲೇ ಉಳಿಯಬೇಕಾಗಿತ್ತು ತುಮಕೂರಿನಲ್ಲಿ ಕಾಂಗ್ರೆಸ್ನ ಇಕ್ಬಾಲ್ ಅಹಮದ್ ಗೆಲ್ಲುತ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಸತಾಯ ಗತ ಅವರ ಟಿಕೆಟ್ ಕೇಳಿದ ನಿಜ ಬಿ ಫಾರಂ ಕೇಳಿದ ನಿಜ ಅವರ ಸುರ್ಜಿವಾಲಾರಿಗೆ ಖರ್ಗೆ ಸಾಹೇಬರಿಗೆ ಮತ್ತು ಡಿ ಕೆ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಯಾರೀಸ್ ಸಾಹೇಬರಿಗೆ ಎಲ್ಲರಿಗೂ ಕ್ಯಾಂಪಿಂಗ್ ಥರ ಮಾಡಿ ವಿಡಿಯೋ ಕ್ಲಿಪ್ ಮಾಡಿ ಡೆಲ್ಲಿ ತಕೊಂಡು ಅವ್ರಿಗೆ ಕಳಿಸಿದ್ವಿ ರಫೀಕ್ ಅಹಮದ್ಗೆ ಅವ್ರ ಕೊಡಿ ಅಂತ ಪರಮೇಶ್ ಸಾಹೇಬರಿಗೆ ಕಾಲ್ ಬಿದ್ದು ಕೇಳ್ಕೊಂಡೆ ನಾನು ಆಯಿತು ಅಸ್ಲಾಂ ಅವರೇ ಮಾಡೋಣ ಮಾಡೋಣ ದೊಡ್ಡ ಲೀಡ್ರುಗಳು ಎಲ್ಲ ಕೇಳಿದ್ರು ಆಗಲಿಲ್ಲ ಇನ್ನು ಯುವಕ ಯಾರು ಒಬ್ಬ ನಮ್ಮ ಇಕ್ಬಾಲ್ ಸಾಹೇಬರು ಆವಾಗಲಿಂದನೂ ಕಷ್ಟಪಟ್ಕೊಂಡು ಬಂದರು ಅವ್ರಿಗೆ ಡೆಲ್ಲಿ ಮಟ್ಟದಲ್ಲಿ ಪರಮೇಶ್ ಸಾಹೇಬ್ರ ನೇತೃ ಇದ್ದು ಅವ್ರಿಗೆ ಕಾಂಗ್ರೆಸ್ಸಿನ ಕೈ ಗುರುತಿಗೆ ಟಿಕೆಟ್ ಸಿಕ್ತು ಬಿ ಫಾರಂ ಆದ ನಂತರ ನಾನು ಲಾಸ್ಟಿನ ತನಕ ತಡ ಮಾಡಿದೆ ಆದರೂ ಈಗ ಕ್ಯಾಂಪಿಂಗ್ ಶುರು ಮಾಡ್ತಾ ಇದ್ದೀವಿ ರಫೀಕ್ ಅಹಮದ್ ಅವರಿಗೆ ಟಿಕೆಟ್ ಸಿಕ್ಕಲಿಲ್ಲ ಅಂತ ಹೇಳ್ಬಿಟ್ಟು ಶಫಿ ಅಹಮದ್ ಅವರು ಇಷ್ಟು ವರ್ಷ 40 ವರ್ಷದ ಕಾಂಗ್ರೆಸ್ನ ಬಿಟ್ಟು ಹೋಗಿದ್ದಾರೆ ಇದು ಕಾಂಗ್ರೆಸ್ಗೆ ಅಭ್ಯರ್ಥಿ ಮೇಲೆ ಅಥವಾ ಚುನಾವಣೆಗೆ ಪ್ರಭಾವ ಬೀರ್ತದ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ಏನು ಇದಾಗೋದಿಲ್ಲ ಎಫೆಕ್ಟು ಅವರು ಜೆ ಡಿ ಎಸ್ ಅವರು ಜೆ ಡಿ ಎಸ್ನವ್ರು ಮಾಡ್ತಾರೆ ಕಾಂಗ್ರೆಸ್ನವರು ನಾವು ಸತಾಘಾತ ಮಾಡ್ತೀವಿ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ಬಿ ಜೆ ಪಿ ಸರ್ಕಾರ ಏನು ಮಾಡ್ತು ಜನಗಳಿಗೆ ಏನೇನು ರೀತಿ ಸುಳ್ಳು ಆಶ್ವಾಸನೆ ಕೊಟ್ಟರು ಬಿ ಜೆ ಪಿಯಲ್ಲಿ ತಮಗೆಲ್ಲ ಗೊತ್ತೇ ಇದೆ ಈ ಸರಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಸನ್ಮಾನ್ಯ ಪರಮೇಶ್ ಸಾಹೇಬರು ನೇತೃತ್ವದಲ್ಲಿ ಇಡೀ ಖರ್ಗೆ ಸಾಹೇಬರು ಸೋನಿಯಾಜಿ ಗಾಂಧಿ ಮೇಡಮ್ ಅವರು ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರು ನಿಮಗೆ ಗೊತ್ತಿರೋ ಹಾಗೆ ಬಡವರು ಬದರಿಗೆ ಯಾವ ರೀತಿ ಯೋಜನೆಗಳು ಮಾಡ್ಕೊಂಡಿದ್ದಾರೆ ತಮಗೆಲ್ಲ ಗೊತ್ತೇ ಇದೆ 2000 ರೂಪಾಯಿ 200 ಯೂನಿಟ್ ಕರೆಂಟು ಆ ರೀತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದ ಮಾತು ನಡೆದಿದ್ದೆ ನೋಡೆ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಜನಾಂಗಕ್ಕೂ ತಗೊಳ್ಳೋರು ಯಾರಪ್ಪ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಎಲ್ಲ ರೀತಿಯವ್ರು ನಡ್ಕೊಂಡು ಹೋಗೋರೆ ಬಡವ್ರ ಬಗ್ಗೆ ಸಮಯ ನಿಮಗೆ ಗೊತ್ತಿದೆ ಟಿ ವಿ ಮಾಧ್ಯಮದವ್ರಿಗೆ ಎಲ್ಲ ಗೊತ್ತು ಕರ್ನಾಟಕ ಆಗಲಿ ಭಾರತ ದೇಶದಲ್ಲಾಗಲಿ 7 ಕೆಜಿ ಅಕ್ಕಿ ಕೊಡ್ತಾಯಿದ್ರು ಒಬ್ಬರಿಗೆ 5 ಜನ ಬಂದರೆ 35 ಕೆಜಿ ಹೆಗ್ಡೆ ಕಾಲೋನಿಲಿ ನಾನು ಬಡೂರು ಏರಿಯಾ ನಾನು ಅಧ್ಯಕ್ಷ ಆದೆ ಉಪಾಧ್ಯಕ್ಷ ಆದೆ ಡೆಪ್ಯೂಟಿ ಮೇಯರ್ ಆದೆ ನಮ್ಮ ಮಗಳು ಕೂಡ ಕಾರ್ಪೆಟ್ರು ನಮ್ಮೆಲ್ಲ ರಿಲೇಷನ್ಗಳೆಲ್ಲ ಕಾರ್ಪೆಟ್ರು ಪ್ರೆಸೆಂಟು ಎಲ್ಲ ರೀತಿಯಲ್ಲೂ ಎಲ್ಲ ಕಾಂಗ್ರೆಸ್ ಯಾವುದೇ ರೀತಿಯಲ್ಲಿ ಎಲ್ಲೂ ಹೋಗಿಲ್ಲ 21 ವರ್ಷ ನಮ್ಮ ಮಗುಗೆ ಏನು ಗೊತ್ತಾಗಲ್ಲ ಬಿ ಜೆ ಪಿ ಇದರಲ್ಲಿ ನಾವು ವಿನಾಯಕ್ ನಗರ 14ನೇ ವಾರ್ಡಲ್ಲಿ ಗೆಲ್ಲಿಸ್ತಿದ್ದೀವಿ ನಮ್ಮ ಜಿಯಾ ಸಾಹೇಬರು ನಮ್ಮ ಹಳ್ಳಿಯ ಖಾಲಿದು ನನ್ನ ಮಗ ಸೈಯದ್ ಹುಸೇನು ಎಮ್ ಬಿ ಎ ಓದಿರೋದವನು ಆ ರೀತಿ ನಡ್ಕೊಂಡೋಗಿರೋದು ನಾವು ಇನ್ನೂ ತನಕ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಬಂದ್ರೂ ಯಾವ ಜೆ ಡಿ ಎಸ್ನವ್ರು ಬಂದ್ರೂ ನಾವು ಅವಕಾಶ ಕೊಟ್ಟಿಲ್ಲ ಅಲ್ಲ ಶಫಿ ಅಹಮದ್ ಅವರು 40 ವರ್ಷ ರಾಜಕೀಯದಲ್ಲಿ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ನೇ ಉಸಿರಾಡ್ಕೊಂಬಂದಿರುತ್ತೆ ಶಫಿ ಅಹಮದ್ ಅವರು
ಈಗ ಬಿಜೆಪಿ ಜೆ ಡಿ ಎಸ್ಗೆ ಹೋಗಿರೋಂಥದ್ದು ಆ ಥರ ತೀರ್ಮಾನ ತಗೊಂಬಿಟ್ರೆ ಯೋಚನೆ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತದೆ ನೀವು ನೀವು ಯಾಕಂದ್ರೆ ನೀವು ಶಫಿ ಅವರು ನೀವು ಭಾಳ ವರ್ಷದ ಒಡನಾಡಿಗಳು. ನಾನು ಶಫಿ ಅಹಮದ್ ಸಾಹೇಬರು ಅವರು ನನಗೆ ಗುರುಗಳು, ಅವರು ನನಗೆ ದೊಡ್ಡ ಗುರುಗಳು. ಅವರು ನಿರ್ಣಯ ತಗೊಂಡಿದ್ದು ನನಗೆ ನಮಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಅವರು ಯಾವ ರೀತಿ ಏನು ಮಾಡಿದ್ರು ನನಗೆ ರಫೀಕ್ ಅವರಲ್ಲಿ ಶಫಿ ಅಹಮದ್ ಅವರು ಶಫಿ ಅಹಮದ್ ಸಾಹೇಬರು ನನ್ನ ಕಾಂಟ್ಯಾಕ್ಟ್ ಜಾಸ್ತಿ. ಅವರು ನಮ್ಮ ಹಿರಿಯ ಒಬ್ಬ ನಾಯಕರು. ಈ ಥರ ನಿರ್ಧಾರ ತಗೊಂಡಿದ್ದು ಏಕಾಏಕಿ ಅವ್ರ ತಪ್ಪು. ನಾನು ತಗೋಬೇಕಾಯಿತು. ನಾನು 35 ವರ್ಷದಿಂದನೂ ಮಸೀದಿಗೆ ಅಧ್ಯಕ್ಷ. ಇಡೀ ತುಮಕೂರಲ್ಲ ಕರ್ನಾಟಕದಲ್ಲಿ ಅರ್ಧ ಗೊತ್ತು ನನಗೆ, ಅರ್ಧ ಮುಕ್ಕಲ್ವಾ ಎಲ್ಲ ಕ್ಯಾಂಪಿಂಗ್ ಮಾಡಿದ್ದೀನಿ. ನಿರ್ಧಾರ ತಗೊಂಡಿದ್ದು ಭಾರಿ ತಪ್ಪು. ಅವ್ರಿಗೆ ಫ್ಯೂಚರ್ ಇತ್ತು. ನಮಗೆ ಕರೆದ್ರು, ಕರೆದ್ರು ಯಾರು ಕರೆದ್ರು, ಶಫಿ ಸಾಹೇಬ್ರನ್ನು ಕರೆದ್ರು. ಫೋನ್ ಮುಖಾಂತರ ಮಾತಾಡಿದ್ರು ನನಗೆ. ನಾಳೆ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ, ಏನು ಮಾಡ್ತೀರಾ ಹೆಂಗೆ ಅಂತ ಹೇಳಿದ್ರು. ಇಲ್ಲಣ್ಣ ನೀವು ಮಾಡಿ. ನಾನು ಮೊದಲಿಂದನೂ ಕಾದೆ, ಆಗಲಿಲ್ಲ. ರಫೀಕ್ ಅಹಮದ್ ಜೊತೆನೂ ಇದ್ದೆ, ನಿಮ್ಮ ಜೊತೆನೂ ಇದ್ದೆ. ಟಿಕೆಟ್ ಓಡಾಟ ಮಾಡಿದ್ವಿ. ನಾನು ನನ್ನ ಮಗ ಸುರ್ಜೇವಾಲ ಅವ್ರಿಗೆ 20 ನಿಮಿಷ ಮಾತಾಡಿದೆ. ಅವ್ರಿಗೋಸ್ಕರ, ಯಾರಿಗೋಸ್ಕರ, ರಫೀಕ್ ಅಹಮದ್ಗೋಸ್ಕರ. ಆದರೂ ನಾವೊಂದು ಇಷ್ಟಪ್ಪು, ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ, ಯಾಕಂದರೆ ಗುರುತಿಸ್ಕೊಂಡಿದ್ದೀವಿ. ಸರ್ಕಾರ ಬರುತ್ತೆ ನಾಳೆ ದಿವಸ, ನಮಗೂ ಒಂದು ಚೇರ್ಮನ್ಶಿಪ್ಪನ್ನು ಸಿಗಲಿ ಅಂತ ಹೇಳಿ ನಾನು ಭಾರಿ ಹೋರಾಟ ಮಾಡಿ ಅವ್ರಿಗೆ. ಆದ ನಂತರ ಕಾಂಗ್ರೆಸ್ಗೆ ನಾನು ನಮ್ಮ ಇಕ್ಬಾಲ್ ಅಹಮದ್ ಸಾಹೇಬರು ಒಗ್ಗೂಡಿನ ಚೇರ್ಮನ್ ಆಗಿದ್ದರು. ಅವರೆಲ್ಲ ಬಂದರು. ಆಲ್ರೆಡಿ ನಾವೆಲ್ಲ ಕ್ಯಾಂಪಿಂಗ್ ಮಾಡ್ತಾ ಇದ್ದೀವಿ. ಲೀಡ್ರ್ಗಳು ಯಾವ್ಯಾವ ರೀತಿ ತಿರುಗಬೇಕು ತಿರುಗ್ತಾ ಇದ್ದೀವಿ. ಎಲ್ಲ ಕಾರ್ಪೆಟ್ಗಳು ನಮ್ಮ ಕಾಂಗ್ರೆಸ್ಗಳ ಜೊತೆ. ಚುನಾವಣಾ ಪ್ರಚಾರದಲ್ಲಿದ್ದ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮೇಲೆ ಕಲ್ಲೆಟಿನ ದಾಳಿ ಖಂಡಿಸಿದ ಅಸ್ಲಂ ಪಾಷಾ ಆರೋಪಿ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ರಾಜಕೀಯ ಗುರುಗಳು ಅವ್ರಿಗೆ ಸ್ವಾಮಿ, ಅವ್ರು ಯಾರು ಅಷ್ಟೇ, ಯಾರು ಒಬ್ಬ ದೊಡ್ಡ ಶ್ರೀಮಂತರು, ಅವರು ಒಬ್ಬ ಎಜುಕೇಷನ್ನು ಅವ್ರ ತಂದೆ ಕಾಲದಿಂದನೂ ಅವ್ರು ದೊಡ್ಡವ್ರು ಅಣ್ಣ ಅವರು ಇದ್ರಲ್ಲ. ಆಗ ನನಗೆ ಸರ್ ಅವ್ರು ಕರೆಸಿ ನನಗೆ ಸನ್ಮಾನ ಮಾಡಿದ್ರು. ಅಧ್ಯಕ್ಷದಾಗಿದ್ದಾಗ ಆ ಕಾಲೇಜಿಗೆ, ಆ ಮೆಡಿಕಲ್ ಕಾಲೇಜ್ಗೆ ಆ ಕಟ್ಟುವಾಗ ನಾನೇ ಇರ್ತಿದ್ದೆ. ಆ ಹುಡುಗರದ್ದು ಎಲ್ಲ ನಾನು ನೋಡ್ತಿದ್ದೆ. ಒಂದು ದೊಡ್ಡ ಮಾತಾರು ಅಣ್ಣ ತಂದಿರು ಯಾರೂ ಇಲ್ಲ. ರಾಜಕೀಯದಲ್ಲಿ ಇದ್ದೇ ಇರುತ್ತೆ. ಅವ್ರಿಗೇನಿತ್ತೋ, ಇಲ್ಲಿ ಯಾವ್ಯಾವ ರೀತಿ ಮೈನಾರಿಟೀಸಿಂದ ಹೋಯಿತೋ ಏನಾಯಿತೋ ಅದು ಗೊತ್ತಿಲ್ಲ. ಆದರೂ ಕೂಡ ಅವ್ರಿಗೆ ಏಟು ಬಿದ್ದಿದ್ದು ಭಾರಿ ತಪ್ಪು. ಆ ಯಾರೇ ಕಿಡಿಗೇಳಿಗಳು ಕಲ್ಲು ಎಸ್ತಿರೋರಿಗೆ ಅವ್ರಿಗೆ ಹಿಡಿದು ಶಿಕ್ಷೆ ಕೊಡಬೇಕು. ಆಗಿಲ್ಲ ಅಂದರೆ, ಗೊತ್ತಾಯಿತು ಅಂದರೆ ಹಿಡಿದು ಅವನಿಗೆ ಕಟ್ಟಾಕಿ ನಾನೇ ಹೊಡಿತೀನಿ. ನಮ್ಮೆಲ್ಲ ಗ್ರೂಪೇ ಹೋಗಿ ಹೊಡಿತೀವಿ. ಯಾಕಂದರೆ ಅವರು ಸೂಕ್ಷ್ಮ ಮನುಷ್ಯರು, ನಾನು ನೋಡಿದ್ದೀನಿ. ನಾನು ಅವ್ರ ಹತ್ರ ಸುಮಾರು 30, ಅವರು ಹೋಮ್ ಮಿನಿಸ್ಟರ್ ಆದರು, ಎಜುಕೇಷನ್ ಮಿನಿಸ್ಟರ್ ಆದರು ಸಾಹೇಬರು, ಆಮೇಲೆ ಉಪಮುಖ್ಯಮಂತ್ರಿ ಆದರು. ಇದೆಲ್ಲ ಅವ್ರದ್ದು ಯಾವ ರೀತಿ ಏನು ಅಂತ ಸ್ವಾಮಿ, ನಾವು ಯಾರು ಅದೇ ಸಲಾಂ ಪಯಾಮ್ ಅಷ್ಟೇ. ಒಂದು ಒಳ್ಳೆ ಕಾಂಗ್ರೆಸ್ಸಿನ ದೊಡ್ಡ ಲೀಡ್ರು ಅಂತ ನಂಬಿದ್ದೀವಿ ಅವ್ರಿಗೆ. ಕೆ ಪಿ ಸಿ ಅಧ್ಯಕ್ಷರೂ ಆದರು. ಈ ರೀತಿ ಮಾಡಿರೋ ಯಾರೋ ಕಿಡಿಗೇಳಿಗೆ ಅವ್ನು ಜೈಲ್ಗೆ ಹಾಕಬೇಕು, ಅವನಿಗೆ ಶಿಕ್ಷೆ ಕೊಡಬೇಕು. ನನಗೇನೇನ ಗೊತ್ತಾದರೆ ನಾವು 1,000 ಜನ ಹೋಗಿ, ಬೇಡ 100 ಜನನಾದರೂ ಹೋಗಿ ಅವ್ನಿಗೆ ಹಿಡ್ಕೊಂಡು ಕಟ್ಟಾಕ್ತೀವಿ. ಇದು ಮಾತ್ರ ನಿಜ. ಒಳ್ಳೇದಾಗುತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಿ. ನಮಗೆ ಲಾಸ್ಟಿನ ತನಕ ಕಾಂಗ್ರೆಸ್ ಪಕ್ಷ ಗರೀಬಿ ಹೇಟೋ ಪಕ್ಷ, ಇದು ಸುಳ್ಳು ಹೇಳೋ ಪಕ್ಷನೇ ಅಲ್ಲ. ಇದು ಇದ್ದಂಗೆ ಎನ್ ಆರ್ ಸಿ ಬಂದುಬಿಡ್ತೈತೆ, ಇದ್ದಂಗೆ ಜಿ ಎಸ್ ಟಿ ಬಂದುಬಿಡ್ತೈತೆ, ವ್ಯಾಪಾರ ಆಗಲ್ಲ, ಏನು ವ್ಯವಹಾರಗಳಾಗಲ್ಲ. ಕ್ಯಾಮರಾಮನ್ ಚೇತನ್ ಜೊತೆ ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಷಣ್ಮುಖಪ್ಪ ತಮ್ಮ ಬೆಂಬಲಿಗರೊಂದಿಗೆ ಗ್ರಾಮಾಂತರದಲ್ಲಿ ಮನೆ ಮನೆ ತೆರಳಿ ಪ್ರಚಾರ ನಡೆಸಿ ಮತಯಾಚನೆ ನಡೆಸಿದರು. ಗ್ರಾಮಾಂತರ ಕ್ಷೇತ್ರದಲ್ಲಿ ಕಳೆದ ಒಂದು ವಾರದಿಂದ ಅಭ್ಯರ್ಥಿ ಷಣ್ಮುಖಪ್ಪ ಅವರು ಕಾಂಗ್ರೆಸ್ ಮುಖಂಡರು ಹಾಗೂ ಮಾಜಿ ಶಾಸಕ ಎಚ್ ನಿಂಗಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೆಎ ದೇವರಾಜು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಂಪಣ್ಣ ಸೇರಿದಂತೆ ಹಲವಾರು ಕಾರ್ಯಕರ್ತರೊಂದಿಗೆ ತೆರಳಿ ಮತಯಾಚಿಸಿದರು. ತಾವು ಹೋದಡೆಯೆಲ್ಲ ಮತದಾರರು ಉತ್ತಮ ರೀತಿಯಲ್ಲಿ ಸ್ಪಂದಿಸುತ್ತಿದ್ದು ಈ ಬಾರಿ ಗೆಲುವು ಸುಲಭವಾಗಿದ್ದು ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳ ಬಗ್ಗೆ ಜನತೆ ಬೇಸತ್ತಿದ್ದು ಇದು ತಮಗೆ ಲಾಭವಾಗಿದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಷಣ್ಮುಖಪ್ಪ ಹೇಳಿದ್ದಾರೆ. ಮಿತ್ರರಿಗೆ ನಮಸ್ಕಾರಗಳು. ನಾನು ಈಗಾಗಲೇ ನನ್ನ ಕ್ಷೇತ್ರವಾದಂಥ ತುಮಕೂರು ಗ್ರಾಮಾಂತರ ಪ್ರದೇಶದಲ್ಲಿ ಸುಮಾರು 1/2ಕ್ಕಿಂತಲೂ ಹೆಚ್ಚು ಪ್ರದೇಶದಲ್ಲಿ ನಾನು ಪ್ರಚಾರ ಕಾರ್ಯಕ್ರಮಗಳನ್ನು ಭರದಿಂದ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಯಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರುಗಳಾದಂಥ ದೇವರಾಜ್ ಸಾಹೇಬರು ಇರ್ಬೋದು, ಎಚ್ ನಿಂಗಪ್ಪ ಸಾಹೇಬರು ಇರ್ಬೋದು,
ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳಾದಂಥ ಕೆಂಪಣ್ಣವರು, ರಮೇಶ್ರವರು, ನರಸಿಂಹಮೂರ್ತಿಯವರು, ಇನ್ನೂ ಅನೇಕ ಎಲ್ಲ ಘಟಕಗಳ ಅಧ್ಯಕ್ಷರುಗಳು ಒಳಗೊಂಡು ಬರದಿಂದ ನಮ್ಮ ಕಾರ್ಯಕ್ರಮ ನಡೀತಾ ಇದೆ. ಈಗ ಬರದಿಂದ ಅಂತಂದರೆ ಅದನ್ನು ನಾವು ನಿಜಕ್ಕೂ ಕೂಡ ಈ ತಳಮಟ್ಟದಿಂದ ಈ ಮಟ್ಟಕ್ಕೆ ಬಂದಿದೆ ಅಂತಂದರೆ ನಿಜಕ್ಕೂ ಕೂಡ ಮುಂದಿನ ಇನ್ನೂ 2-3 ದಿನಗಳಲ್ಲಿ ಹೆಚ್ಚಿನ ಅಲೆ ಏಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಮುಂದುವರೆದಂತೆ ನಮ್ಮಲ್ಲಿ ಈಗಾಗಲೇ ನಾವು ಯಾವ ಕಡೆ ಹೋದರೂ ಕೂಡ ಈಗ ಕಾಂಗ್ರೆಸ್ ಅಂತಂದ್ಬಿಟ್ಟು ತಳಮಟ್ಟದಿಂದ ಜನ ಮೇಲೆ ಬರ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಅಲೆ ಎದ್ದಿರೋದ್ರಿಂದ ಇನ್ನೂ ಕೂಡ ನನಗೆ ಭಾಳ ಅನುಕೂಲ ಆಗ್ತದೆ. ಮುಂದುವರೆದಂತೆ ನಮ್ಮ ಈಗ ಗ್ಯಾರಂಟಿ ಕಾರ್ಡ್ ಐದು ಅಂಶಗಳನ್ನು ಒಳಗೊಂಡಂಥ ಎಲ್ಲ ಕಾರ್ಯಗಳನ್ನು ಮನೆ ಮನೆಗೆ ಕೂಡ ಮುಟ್ಟಿಸೋಂಥ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಈಗ ನಮ್ಮ ಪ್ರತಿಸ್ಪರ್ಧಿಗಳಾದಂಥ BJP ಅವರು, ದಳದವರು, ಈಗ ಅವರ ಮುಖಗಳನ್ನು ಈಗಾಗಲೇ ನೋಡಿದ್ದಾರೆ. ಎರಡು ಜನನೂ ಒಂದು ಬಾರಿ ಆಯ್ಕೆ ಆಗಿರೋದು ತಮಗೆಲ್ಲ ತಿಳಿದಂಥ ವಿಷಯ. ಈ ಬಾರಿ ಅವರಲ್ಲಿ ನಡೀತಕ್ಕಂಥ ದ್ವೇಷ, ರಾಜಕಾರಣ, ವೈಷಮ್ಯತೆ, ಅಸೂಯೆ ಇವು ಎಲ್ಲವೂ. ತಾವು ಕ್ಷೇತ್ರದ ಅಲ್ಪಸಂಖ್ಯಾತರು, ದೀನ ದಲಿತರು ವಿವಿಧ ಮಠಾಧಿಪತಿಗಳನ್ನು ಸಂಪರ್ಕಿಸಿ ಅವರ ಸಹಕಾರ ಕೋರಿದ್ದಾಗಿ ತಿಳಿಸಿದರು. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಷಣ್ಮುಖಪ್ಪನವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನು ಕೊಟ್ಟಿದೆ. ಸಾಮಾಜಿಕ ನ್ಯಾಯದಡಿಯಲ್ಲಿ ಅವರಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಸೀಟನ್ನು ಕೊಟ್ಟಿದೆ. ಏಕೆಂದರೆ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರಗಳ ಪೈಕಿ ಒಲ್ಲ ಸಮುದಾಯ 35 ಲಕ್ಷ ಜನ ಇದ್ದಾರೆ. ಆ 35 ಲಕ್ಷ ಜನರೂ ಸಹ ಈ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಬೇಕಾಗುತ್ತೆ. ಆ ದೃಷ್ಟಿಯಿಂದ ಇವತ್ತು ಷಣ್ಮುಖಪ್ಪನವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟನ್ನು ಕೊಟ್ಟಿದೆ. ಈ ಒಂದು ಗ್ರಾಮಾಂತರ ಕ್ಷೇತ್ರದಲ್ಲಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ಉರುಪಿನಿಂದ ಕೆಲಸ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷದ ಏನು ಹಿಂದೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೋಡಿ ಜನ ಮತ ಹಾಕ್ತಾರೆ. ಇದ್ರ ಜೊತೆಗೆ BJP ಭ್ರಷ್ಟಾಚಾರವನ್ನು ನೋಡಿ ಜನ ಬೇಸತ್ತು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡ್ತಾರೆ. ಷಣ್ಮುಖಪ್ಪನವರು ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಅಂತರದಿಂದ ಗೆದ್ದೇ ಗೆಲ್ತಾರೆ ಅಂತ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಮಕೂರು ರಾಜಕೀಯದಲ್ಲಿ ಪರಸ್ಪರ ವಾಗ್ವಾದಗಳು ಜೋರಾಗಿದ್ದು JDS ತ್ಯಜಿಸಿ BJP ಸೇರ್ಪಡೆಯಾದ ಬೆಳ್ಳಿ ಲೋಕೇಶ್ ವಿರುದ್ಧ JDS ಮುಖಂಡರ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ. JDSನ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದ ತುಮಕೂರಿನ ಮುಖಂಡ ಬೆಳ್ಳಿ ಲೋಕೇಶ್ ಪಕ್ಷದ ನಾಯಕರ ವರ್ತನೆಗೆ ಬೇಸತ್ತು ಇತ್ತೀಚೆಗೆ BJP ಸೇರಿದ್ರು. JDS ತೊರೆದ ಬೆಳ್ಳಿ ಲೋಕೇಶ್ ಇಲ್ಲಿ ನಾಯಕರ ವಿರುದ್ಧ ಟೀಕೆ ಮಾಡಿದ್ದನ್ನ ಜಿಲ್ಲಾ JDS ಕಾರ್ಯಾಧ್ಯಕ್ಷ TR ನಾಗರಾಜು, ಇತರೆ ಮುಖಂಡರು ಖಂಡಿಸಿ JDS ನಾಯಕರನ್ನ ಬೆಳ್ಳಿ ಲೋಕೇಶ್ ಬಣ್ಣ ಬಯಲು ಮಾಡುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿದ ಬೆಳ್ಳಿ ಲೋಕೇಶ್ JDSನಲ್ಲಿ ಇದ್ದಾಗ ವಹಿಸಿಕೊಂಡಿದ್ದ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದ, ಕೆಲವರ ಕಿತಾಪತಿಯಿಂದ ಬೇಸತ್ತು JDS ತ್ಯಜಿಸಿದೆ. ದೇವೇಗೌಡರು ಕುಮಾರಸ್ವಾಮಿ ಅವರ ಬಗ್ಗೆ ತಮಗೆ ಪೂಜ್ಯ ಭಾವನೆ ಇದೆ ಎಂದರು. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರ ಸೋಲಿಗೆ ನಾನು ಒಬ್ಬ ಕಾರಣ ಎಂಬ ಆರೋಪದ ಬಗ್ಗೆ JDS ಮುಖಂಡರು ಆತ್ಮವಿಮರ್ಶೆ ಮಾಡಿಕೊಳ್ಳಲಿ ಎಂದರು. JDS ನಾಯಕರನ್ನ ಟೀಕೆ ಮಾಡಿದರೆ ನಿಮ್ಮ ಬಣ್ಣ ಬಯಲು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜಿಲ್ಲಾ JDS ಕಾರ್ಯಾಧ್ಯಕ್ಷರು ಹೇಳವರೆ, ಇದ್ರ ಬಗ್ಗೆ ಪ್ರತಿಕ್ರಿಯೆ? ಬಹಳ ಸಂತೋಷ ಆಯಿತು. ಮಾನ್ಯ JDS ಮುಖಂಡರಿಗೆ ಅಭಿನಂದನೆ ಹೇಳ್ತೀನಿ. ನನ್ನ ವೈಯಕ್ತಿಕವಾಗಿ ತೇಜೋವಧೆ ಮಾಡೋಕ್ಕಾದರೂ ಕೂಡ ಪಕ್ಷ ಸಂಘಟನೆಗೆ ಏನು ಒಂದು ಪ್ರೆಸ್ ಮೀಟ್ ಮಾಡಿ ಸಂಘಟನೆ ಮಾಡಿದ್ದು ನಾನು ನೋಡಲಿಲ್ಲ. ನನ್ನನ್ನು ತೇಜೋವಧೆ ಮಾಡೋಕ್ಕಾದರೂ ಕೂಡ ಅವ್ನು ಪ್ರೆಸ್ ಮೀಟ್ ಮಾಡಿದಿರಲ್ಲ. ಭಾಳ ನಿಮಗೆ ಅಭಿನಂದನೆ ಹೇಳ್ತೀನಿ. ಏನೋ ಬಣ್ಣ ಬಯಲು ಮಾಡ್ತೀವಿ ಅಂತ ಏನೋ ವಿಚಾರನ ನಾನು ಕೇಳ್ಪಟ್ಟೆ. ಮಾಡಿ, ಯಾರು ಹಿಡ್ಕೊಂಡಿರೋರು, ಯಾರು ಬೀಗ ಹಾಕಿರೋರು, ಯಾರು ಏನು, ನಾವು CD ಇದಾವ ಬಿಡಕ್ಕೆ, ಆಡಿಯೋ ಇದಾವ ಬಿಡಕ್ಕೆ, ವಿಡಿಯೋ ಇದೆಯಾ ಬಿಡಕ್ಕೆ, ಬಿಡಿ. ಆ ಥರ ತಪ್ಪು ಮಾಡಿದರೆ ಸಾಮಾಜಿಕ ನ್ಯಾಯ ಜನತಾ ನ್ಯಾಯಾಲಯದಲ್ಲಿ ನನ್ನ ಯೋಗ್ಯತೆ ಏನು ಅಂತ ಗೊತ್ತಾಗಲಿ. ಬಿಡಿ, ನಿಮ್ಮನ್ನ ಹಿಡ್ಕೊಂಡಿರೋರು ಯಾರು? ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ದೇವೇಗೌಡರು ಸೋಲಕ್ಕೆ ಅದರಲ್ಲಿ ನೀವು ಒಬ್ಬರು ಕಾರಣ ಅಂತ ಆರೋಪ ಮಾಡವೆ. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಲ್ಲ ಚುನಾವಣೆಯಲ್ಲಿ ಅಂತ ನೋಡಿ ಸರ್, ಭಾಳ ಇವತ್ತು ಕೂಡ ನಾನು BJP ಸೇರ್ಪಡೆ ಆಗಿದ್ದೇನೆ. ಈ BJP ಅಭ್ಯರ್ಥಿನೇ ಗೆದ್ದಿದ್ದು ಅಲ್ಲಿ, ಈಗಿನ ಪ್ರಸ್ತುತ ಸಂಸದರೇ ಅವತ್ತು ಚುನಾವಣೆಯಲ್ಲಿ ಗೆದ್ದಿದ್ದು. ದೇವೇಗೌಡರು ಪೂಜ್ಯ ಮನೋಭಾವನ ಇಟ್ಕೊಂಡಿದ್ದೀನಿ ಅವ್ರ ಬಗ್ಗೆ, ರಾಜ್ಯನೇ ಇಟ್ಕೊಂಡಿದೆ. ಆದರೆ ಚುನಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಗೌರವವಾಗಿ, ನಾನು ಆ ಪಕ್ಷದಲ್ಲಿದ್ದಾಗ ಗೌರವಪೂರ್ವಕವಾಗಿ ಭಾಳ ಸಂತೋಷವಾಗಿ, ಒಬ್ಬರು ಮಾಜಿ ಪ್ರಧಾನಿಗೆ ದೇವೇಗೌಡರು ಇಡೀ ಭಾರತ ಪ್ರತಿಯೊಬ್ಬ ಭಾರತೀಯನೂ ನೆನೆಸ್ಕೊಳ್ಳುವಂಥ ವ್ಯಕ್ತಿಗೆ ಚುನಾವಣೆ ಮಾಡೋದು, ಓಟ್ ಹಾಕೋ ಸೌಭಾಗ್ಯ ಸಿಗ್ತಲ್ಲ ಅಂತ ನಾವು ಹೆಮ್ಮೆಯಿಂದ ಚುನಾವಣೆ ಮಾಡಿದ್ದೀವಿ. ನನ್ನ ಬಗ್ಗೆ ನೀವು ಆಪಾದನೆ ಮಾಡೋದಾದರೆ
ನಾನು ನಿಮ್ಮಲ್ಲಿ ಎರಡು ಪ್ರಶ್ನೆ ಅಥವಾ ಸಾರ್ವಜನಿಕವಾಗಿ ಜನನೇ ಕೇಳಬೇಕು, ಮತ್ತು ನನ್ನ ಪತ್ರಕರ್ತ ಮಿತ್ರರು ಪ್ರತಿದಿನ ನನ್ನನ್ನು ಕ್ಯಾಂಡಿಡೇಟ್ ಏಜೆಂಟಾಗಿ ಸೇವೆ ಮಾಡ್ತಿದ್ದು ತಾವು ನೋಡಿದ್ದೀರಿ. ನಾನು ಸೋಲಕ್ಕೆ ಕಾರಣ ಅಂತಂದರೆ ಅಲ್ಲಿಗೆ ಅರ್ಥ ನೋಡಿ, ಪ್ರಸ್ತುತ ಅಭ್ಯರ್ಥಿಯಾಗಿದ್ದಂಥ ಅಪ್ಪಾಜಿಯವರು ಮಾಜಿ ಪ್ರಧಾನಿಗಳು, ಅವ್ರ ಮಗ ಪ್ರಸ್ತುತ ಸರ್ಕಾರ ನಡೆಸ್ತಾ ಇದ್ದರು ಮುಖ್ಯಮಂತ್ರಿ, ಮತ್ತು ತುಮಕೂರಿನ ಜಿ ಪರಮೇಶ್ವರ ಸಾಹೇಬರು ಉಪಮುಖ್ಯಮಂತ್ರಿ, ಗುಬ್ಬಿ ವಾಸಣ್ಣವರು ಮಂತ್ರಿ, ಗೌರಿಶಂಕರಣ್ಣನವರು ಎಮ್ ಎಲ್ ಎ, ವೀರಭದ್ರಣ್ಣವರು ಎಮ್ ಎಲ್ ಎ, ಜೊತೆಗೆ ಚಿಕ್ಕನಾಯಕನಹಳ್ಳಿ ಮಾಜಿ ಎಮ್ ಎಲ್ ಎ, ತುರುವೇಕೆರೆ ಮಾಜಿ ಎಮ್ ಎಲ್ ಎ, ಮಧುಗಿರಿ ಎಮ್ ಎಲ್ ಎ, ಎಲ್ಲರೂ ಕೂಡ ಇದ್ದಂಥ ಸಂದರ್ಭದಲ್ಲಿ ನಾನು ಸೋಲು ಕಾರಣನಾದೆ ಅಂತ ಹೇಳ್ತಿರಲ್ಲ, ಯಾವ ನೈತಿಕತೆಯಿಂದ ಮಾತಾಡ್ತೀರಿ? ಕ್ಯಾಮ್ರಾಮನ್ ಚೇತನ್ ಜೊತೆ ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳು ಕುಟುಂಬ ರಾಜಕಾರಣಕ್ಕೆ ಸೀಮಿತವಾಗಿದೆ ಎಂದು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಮಧುಗಿರಿಯಲ್ಲಿ ತಿಳಿಸಿದರು. ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಲ್ ಸಿ ನಾಗರಾಜ್ ಅವರ ಪರ ಪ್ರಚಾರದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಜೆಡಿಎಸ್ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರು ಅಭ್ಯರ್ಥಿಗಳಾಗುವಂತಿಲ್ಲ, ಆ ಪಕ್ಷ ವರಿಷ್ಠರ ಕುಟುಂಬದವರೇ ಎಲ್ಲಾ ಚುನಾವಣೆಗಳಲ್ಲೂ ಅಭ್ಯರ್ಥಿಯಾಗುತ್ತಾರೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ತಂದೆ ಮಕ್ಕಳು ಮೊಮ್ಮಕ್ಕಳು ಅಭ್ಯರ್ಥಿಗಳಾಗುತ್ತಾರೆ, ಆದರೆ ಬಿಜೆಪಿ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಹಾಗೂ ಸ್ಥಳೀಯರಿಗೆ ಟಿಕೆಟ್ ನೀಡಲಾಗುತ್ತಿದೆ. ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದರೆ ಇಲ್ಲಿನ ಹಣವನ್ನೆಲ್ಲ ದೆಹಲಿಗೆ ಸಾಗಿಸಲಾಗುತ್ತದೆ ಅಂತ ವ್ಯಂಗ್ಯವಾಡಿದ್ರು. ದೇಶದ ಅಭಿವೃದ್ಧಿಯೇ ನರೇಂದ್ರ ಮೋದಿ ಅವರ ಮಂತ್ರವಾಗಿದ್ದು, ಈ ಕ್ಷೇತ್ರದಲ್ಲಿ ಎಲ್ ಸಿ ನಾಗರಾಜ್ ಅವರನ್ನ ಗೆಲ್ಲಿಸಿದರೆ ಮಾತ್ರ ಈ ತಾಲೂಕು ಪ್ರವಾಸೋದ್ಯಮ ಕೇಂದ್ರವಾಗುತ್ತದೆ ಎಂದರು. ಇನ್ನು ದೇಶದ ಗಡಿ ರಕ್ಷಣೆಯಲ್ಲಿ, ಭದ್ರತಾ ವ್ಯವಸ್ಥೆಯಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದ ಮೋದಿಯವರನ್ನ ವಿಪಕ್ಷಗಳು ನಿಂದಿಸಿದ್ದಷ್ಟು ಅವರ ಶಕ್ತಿ ಹೆಚ್ಚಾಗುತ್ತದೆ ಎಂದರು. ಅಭ್ಯರ್ಥಿ ಎಲ್ ಸಿ ನಾಗರಾಜ್, ಬಿಜೆಪಿ ಜಿಲ್ಲಾಧ್ಯಕ್ಷ ಬಿ ಕೆ ಮಂಜುನಾಥ್, ಮಂಡಳ ಅಧ್ಯಕ್ಷ ಪಿ ಎಲ್ ನರಸಿಂಹಮೂರ್ತಿ, ಕಾರ್ತಿಕ್ ಆರಾಧ್ಯ, ಸುರೇಶ್ ಇತರರು ಹಾಜರಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಹೂಡಿ ವಿಜಯಕುಮಾರ್ಗೆ ಮಾಲೂರು ಬಿಜೆಪಿ ಟಿಕೆಟ್ ಸಿಗದ ಹಿನ್ನೆಲೆ ಸಚಿವ ಸುಧಾಕರ್ ಮನವೊಲಿಸಲು ಫೋನ್ ಸಂಭಾಷಣೆ ನಡೆಸಿದ್ದಾರೆ. ಈಗ ಅದರ ಆಡಿಯೋ ವೈರಲ್ ಆಗಿದೆ. ಮಾಲೂರು ಬಿಜೆಪಿ ಟಿಕೆಟ್ ಸಿಗದ ಹಿನ್ನೆಲೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿರುವ ಹುಡಿ ವಿಜಿಗೆ ನಾಮಪತ್ರ ವಾಪಸ್ ಪಡೆಯಲು ಮನವೊಲಿಸಲು ಕಳೆದ ವಾರ ಸಚಿವ ಸುಧಾಕರ್ ಫೋನ್ ಕರೆ ಮಾಡಿದ್ದರು ಎನ್ನಲಾಗಿದ್ದು 30 ಸೆಕೆಂಡ್ ಸಂಭಾಷಣೆ ಇದಾಗಿದೆ. ನಾನು ನಾಮಪತ್ರ ವಾಪಸ್ ಪಡೆಯೋಲ್ಲ ಅಂತ ಹುಡಿ ವಿಜಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಒಂದು ದಿನ ಇದೆ ಯೋಚನೆ ಮಾಡಿ, ಆತುರದ ನಿರ್ಧಾರ ಬೇಡ ಎಂದಿದ್ದಾರೆ ಸುಧಾಕರ್. ಪಕ್ಷೇತರವಾಗಿ ಗೆದ್ದರೂ ಬಿಜೆಪಿ ಕಡೆ ತಲೆ ಹಾಕಲ್ಲ ಎಂದಿದ್ದ ಹುಡಿ ವಿಜಯಕುಮಾರ್ ಯೂಟರ್ನ್ ಹೊಡೆದಿರುವ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ನಾನು ಗೆದ್ದು ನಿಮ್ಮ ಹತ್ರ ಬರ್ತಿರೋಣ, ನಿಮ್ಮ ಅವಾಗಾದ್ರೂ ನಮ್ಮ ಕೈ ಹಿಡಿರೋಣ, ಅವಾಗಾದ್ರೂ ದಯವಿಟ್ಟು ಕೈ ಹಿಡೀರಿ ನಮಗೆ. ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ತಂದೆಯ ಪರವಾಗಿ ಚುನಾವಣಾ ಪ್ರಚಾರಕ್ಕಿಳಿದಿರುವ ಭುವನ್ ನಿರಂಜನ್ ಕುಮಾರ್ ಕ್ಷೇತ್ರದಲ್ಲಿ ಭರ್ಜರಿ ಮತ ಪ್ರಚಾರದಲ್ಲಿ ತೊಡಗಿದ್ದು, ಕ್ಷೇತ್ರದಾದ್ಯಂತ ನಮಗೆ ಉತ್ತಮ ಜನಬೆಂಬಲವಿದ್ದು ಮತ್ತೊಮ್ಮೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಬಿಜೆಪಿ ನಿರಂಜನ್ ಕುಮಾರ್ ಅವರ ಪುತ್ರ ಭುವನ್ ಕುಮಾರ್ ಮಾತನಾಡಿ, ಕಳೆದ 5 ವರ್ಷದಲ್ಲಿ ನಮ್ಮ ತಂದೆಯವರು ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನು ಮುಂದುವರಿಸಿ ಮತಯಾಚನೆ ಮಾಡುತ್ತಿದ್ದೇನೆ. 2018 ವಿಧಾನಸಭಾ ಚುನಾವಣೆಯಲ್ಲೂ ಸಹ ತಂದೆಯ ಪರವಾಗಿ ಪ್ರಚಾರ ಕಾರ್ಯ ಆರಂಭಿಸಿದ್ದ ವೇಳೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಅದೇ ರೀತಿ ನಮ್ಮ ತಂದೆಯವರು ಕ್ಷೇತ್ರದ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಸಾಕಷ್ಟು ಜನಪರ ಕೆಲಸಗಳನ್ನ ಮಾಡಿದ್ದಾರೆ. ಅದನ್ನ ಜನರು ಅರಿತವರಾಗಿದ್ದು ಮತ್ತೊಮ್ಮೆ ಅವಕಾಶ ಮಾಡಿಕೊಡಲಿದ್ದಾರೆ. ನಾನೇನು ಸ್ಟಾರ್ ಪ್ರಚಾರಕನಲ್ಲ, ಚಿಕ್ಕವನಿಂದಲೂ ಜನರ ಜೊತೆ ಒಡನಾಟ ಇಟ್ಟುಕೊಂಡು ಬೆಳೆದವನು. ಹಾಗಾಗಿ ಜನರ ಜೊತೆ ಬೆರೆತು ಇರಲು ನನಗೆ ಖುಷಿ ಆಗುತ್ತೆ ಅಂತ ಚುನಾವಣಾ ಪ್ರಚಾರದಲ್ಲಿ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ರಂಗು ದಿನದಿಂದ ದಿನಕ್ಕೆ ಏರ್ತಾ ಇರುವಂತದ್ದು, ಯಾಕಂದ್ರೆ
ಕಾಂಗ್ರೆಸ್ ಅಭ್ಯರ್ಥಿ ಗಣೇಶ್ ಪ್ರಸಾದ್ ಅವರು ತಮ್ಮ ಬೆಂಬಲಿಗರೊಟ್ಟಿಗೆ ಅವರು ಮತಬೇಟೆಯಲ್ಲಿ ತೊಡಗಿದ್ದಾರೆ. ಹಾಗೆಯೇ ಬಿಜೆಪಿಯ ಅಭ್ಯರ್ಥಿಯಾದಂಥ ಸಿ ಎಸ್ ಹಾಲಿ ಶಾಸಕರಾದ ಸಿ ಎಸ್ ನಿರಂಜನ್ ಕುಮಾರ್ ಅವರು ಕೂಡ ಈಗ ಕ್ಷೇತ್ರದಾದ್ಯಂತ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದಾರೆ. ಅವರಿಗೆ ಸಾಥ್ ಕೊಡುವ ನಿಟ್ಟಿನಲ್ಲಿ ಅವರ ಪುತ್ರರಾದ ಭುವನ್ ಕುಮಾರ್ ಅವರು ಸಹ ಈಗ ಅವರು ಸುಮಾರು ಒಂದು ಕಳೆದ ಒಂದು 15 ದಿನಗಳಿಂದ ಅವರು ಮತ ಪ್ರಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವತ್ತು ಮುಂಡ್ಲುಪೇಟೆ ಪಟ್ಟಣದ 3ನೇ ವಾರ್ಡ್ನಲ್ಲಿ ಅವರು ಮತ ಶಿಕಾರಿಯನ್ನು ಆರಂಭ ಮಾಡಿದ್ದಾರೆ. ಈಗ ಅವರು ಯಾವ ರೀತಿಯಾಗಿ ಅವರು ತಮ್ಮ ಅವರ ತಂದೆಯ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ, ಏನನ್ನು ಮುಂದೆ ಏರಿಸಿ ಅವರು ಏನು ಮತದಾರರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ ಅಂತ ಅವರನ್ನೇ ಕೇಳೋಣ. ಸರ್, ಈಗ 2023 ವಿಧಾನಸಭಾ ಚುನಾವಣೆಗೆ ನೀವು ನಿಮ್ಮ ತಂದೆಯವರ ಪರವಾಗಿ ಈಗ ಮತಬೇಟೆಯನ್ನು ಆರಂಭ ಮಾಡಿದ್ದೀರಾ. ಈಗ ಜನತೆ ಈಗ ನೀವು ಚುನಾವಣೆ ಸಂಬಂಧ ಈ ಸಂದರ್ಭದಲ್ಲಿ ನೀವು ಫೀಲ್ಡ್ ಬಂದಿದ್ದೀರಿ, ಈಗ ಜನ ನೀವು ಬಂದಾಗ ಏನಂತ ಹೇಳ್ತಾ ಇದ್ದಾರೆ? ಸರ್, ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಆ್ಯಕ್ಚುಲಿ ನಾವು ಏನು ಒಂದು 15 ದಿನದಿಂದ ಚುನಾವಣೆ ಮಾಡ್ತಿದ್ವಿ, ಒಂದು ಇಲ್ಲಿವರೆಗೆ ಒಂದು 50 ಹಳ್ಳಿಗಳನ್ನ ಕವರ್ ಮಾಡಿದ್ವಿ. ಮನೆ ಮನೆಗೆ ತೆರಳಿ ಡೋರ್ ಟು ಡೋರ್ ಮಾಡ್ತಾ ಇದ್ದೀವಿ. ಆ ಗ್ರಾಮದ ಎಲ್ಲ ಮುಖಂಡರುಗಳ ಜೊತೆ ಮತ್ತು ಜೊತೆಗೆ ಒಂದು ತುಂಬ ಜನ ಬಂದು ಆ ಗ್ರಾಮದವರು ಸುತ್ತಮುತ್ತಲಿನ ಗ್ರಾಮದವರೆಲ್ಲ ಸಹಕಾರ ನೀಡಿ ಚೆನ್ನಾಗಿ ನಡೀತಾ ಇದೆ 15 ದಿನದಿಂದ. ಇವತ್ತು ಟೌನ್ 3ನೇ ವಾರ್ಡ್ ಮಾಡ್ತಾ ಇದ್ದೀವಿ. ಇಲ್ಲೇನಿದೆ ಇದು ಅಲ್ಪಸಂಖ್ಯಾತರದ್ದು ಇದಿದೆ, ಮತ್ತು ಇಲ್ಲಿ ಕೌನ್ಸಿಲರ್ ನವೀದ್ ಭಾಯ್ ಅವ್ರ ಜೊತೆ ಮಾಡ್ತಾ ಇದ್ದೀವಿ. ಹೇಳ್ತಾ ಇರ್ತಾರೆ ಬಿಜೆಪಿಯವರೆಲ್ಲ ಮುಸ್ಲಿಮ್ಸ್ ವಿರೋಧಿಗಳು. ಈಗ ನೀವು ಈಗ ಗ್ರಾಮಾಂತರ ಪ್ರದೇಶಗಳಲ್ಲಿ ನೀವು ನಿಮ್ಮ ತಂದೆಯವರ ಪರವಾಗಿ ಏನು ಮತ ಭೇಟಿಗೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿ ಇದೆ ಅಲ್ಲಿ ಸ್ವಾಗತ? ಅಲ್ಲಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಏನಂದರೆ ನಾವು ಅಲ್ಲಿ ನಾವು ಈ ಸಲ ಏನು ಈ ಸಲ ನಮ್ಗೆ ಮಾಡಿಕೊಡಿ ಅನುಕಂಪದಿಂದ ಆ ಥರ ಏನಿಲ್ಲ. ನಾವು ಅಭಿವೃದ್ಧಿ ಕೆಲಸಗಳನ್ನ ಕೇಳಿ ನೋಡಿ ಕೆರೆಗಳಿಗೆಲ್ಲ ನೀರು ತುಂಬಿಸಿದ್ದೀವಿ, ಮತ್ತು ಅಲ್ಲಿಗೆ ಕಾಂಕ್ರೀಟ್ ರಸ್ತೆಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ಮನೆ ಮನೆಗೆ ಕುಡಿಯೋ ನೀರುಗಳಾಗಿರ್ಬೋದು ಎಲ್ಲ ಆಗಿದೆ ಈ ಸಲ. ಆದಷ್ಟು ಈ ಸಲ ಎಷ್ಟಾಗಿದೆ ಸಮುದಾಯ ಭವನಗಳು ಎಲ್ಲನೂ ಹೇಳ್ತಿದ್ದೀವಿ. ಈ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನೋಡಿ ನೀವು ನಮಗೆ ಮತ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಈ ಬಾರಿ ಕಾಂಗ್ರೆಸ್ ಸುಮಾರು 160 ಸೀಟು ಬರುವ ಮೂಲಕ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡುತ್ತದೆ ಎಂದು ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಗುಬ್ಬಿಯಲ್ಲಿ ತಿಳಿಸಿದರು. ಪಟ್ಟಣದ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಿಂದ ಕುನ್ನಾಲ ಗ್ರಾಮದವರೆಗೂ ರೋಡ್ ಶೋ ಮಾಡಿ ಮಾತನಾಡಿದ ಅವರು, ಇಬ್ರಾಹಿಂ ಜೋಕರ್ ಇದ್ದಂತೆ ಭದ್ರಾವತಿ ಅವರ ಕ್ಷೇತ್ರದಲ್ಲಿ ಅವರು ಗೆಲ್ಲಲು ಸಾಧ್ಯವಾಗಿಲ್ಲ, ಅಂಥದರಲ್ಲಿ ರಾಜ್ಯದಲ್ಲಿ ಎಷ್ಟು ಸೀಟು ಗೆಲ್ಲಿಸಲು ಸಾಧ್ಯ ಎಂದು ವ್ಯಂಗ್ಯವಾಡಿದ ಅವರು, ಬಿಜೆಪಿ ಪಕ್ಷದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದ್ದು ಈ ಚುನಾವಣೆಯಲ್ಲಿ ಅವರಿಗೆ ಜನ ಪಾಠ ಕಲಿಸುತ್ತಾರೆ. ಗುಬಿ ಕ್ಷೇತ್ರದಿಂದ ವಾಸಣ್ಣನಿಂದ ಜೆಡಿಎಸ್ ಹೊರತು ಜೆಡಿಎಸ್ನಿಂದ ವಾಸಣ್ಣ ಅಲ್ಲ. ಈ ಬಾರಿ ಗೆಲ್ಲಿಸಿದರೆ ಖಂಡಿತವಾಗಿಯೂ ಸಚಿವ ಸ್ಥಾನಕ್ಕೆ ನಾನು ಅವರ ಪರವಾಗಿ ಹೋರಾಡುತ್ತೇನೆ ಎಂದರು. ಕಾಂಗ್ರೆಸ್ ಇತಿಹಾಸನ ತೆಗಿರಿ, ಕಾಂಗ್ರೆಸ್ ಯಾವಾಗ ಚುನಾವಣೆ ಬರ್ತದೆ ಸಾಧ್ಯನ ಹೇಳಿ. ನಾವು ನಮ್ಮ ಸರ್ಕಾರ ಇರುವಾಗ ನಾವು ಏನು ಮಾಡಿದ್ದೀವಿ, ಇನ್ನು ಮುಂದೆ ನಾವು ಏನು ಮಾಡ್ತೀವಿ ಅಂತ ಮತ ಕೇಳ್ತೀವಿ. ಇವ್ರ ತಾವು ಸಾಧನೆ ಸೊನ್ನೆ ಇಲ್ಲ, ಹಾಗಾಗಿ ನರೇಂದ್ರ ಮೋದಿ ಅಮಿತ್ ಶಾ ಅವ್ರನ್ನ ಇವ್ರನ್ನೆಲ್ಲ ಕರ್ಕೊಳ್ತಾ ಇರೋದು ಅಂದರೆ ರಾಜ್ಯದ ಈಗ ಸಾಧ್ಯ ಇರ್ಬೇಕಂದ್ರೆ ನಾವು ಸಾಧ್ಯ ಈಗ ನಾವು ಚಾಲೆಂಜಿಂಗ್ ಹಂಗೆ ಹೇಳ್ತೀವಿ. ನಾವು ನಮ್ಮ ಸಾಧನೆ ಸಿದ್ದರಾಮಯ್ಯ ಕೊಟ್ಟಿದ್ದ ಕಾರ್ಯಕ್ರಮಗಳು, ಸಿದ್ದರಾಮಯ್ಯ ಕೊಟ್ಟಿರೋದು ಭಾಗ್ಯ, ಅನ್ಯ ಭಾಗ್ಯ ಇರಲಿ, ಶಿರಾ ಭಾಗ್ಯ ಇರಲಿ, ಶಿವಭಾಗ್ಯ ಇರಲಿ, ಇಂದಿರಾ ಕ್ಯಾಂಟೀನ್ ಇರಲಿ, ಶಾದಿ ಭಾಗ್ಯ ಇರಲಿ, ಒಂದೊಂದೆರಡು ಹೇಳೋಕ್ಕೆ ನಮ್ಮ ಕಾರ್ಯಕ್ರಮ ತೋರಿಸಿ ನಾವು ಮತ ಕೇಳ್ತೀವಿ. ಬಿ ಜೆ ಪಿ ಅವ್ರತಾವ ಅವ್ರ ಸಾಧನೆ ಯಾವುದೇ ಸೊನ್ನೆ ಏನು ಸಾಧನೆ ಮಾಡಿದ್ದಾರೆ ಅವ್ರು 3 ವರ್ಷದಲ್ಲಿ ಒಳ್ಳೆ ರಾಜ್ಯದಲ್ಲಿ ಒಳ್ಳೆ ಸಾಧನೆ ಮಾಡಿದ್ದಾರೆ. ಏನು ಸಾಧನೆ ಹೇಳಿ? 40% ಕಮಿಷನ್ ಹೊಡೆದವ್ರು, ಅದೊಂದೇ ಸಾಧನೆ ಮಾಡಿರೋದು. ರಾಜ್ಯ ಅಭಿವೃದ್ಧಿ ತೋರಿಸ್ಬೇಕಲ್ಲೇ, ಅವರು ಏನಾರ ಮಾಡಿದರೆ ಅಭಿವೃದ್ಧಿ ತೋರಿಸ್ಬೇಕಾಗ್ತದೆ. ಈಗ ರೈತರ ಸಾಲ, ರೈತರಿಗೆ ಸಾಲ ಮನ್ನಾ ಮಾಡೋದಕ್ಕೆ ಯಡಿಯೂರಪ್ಪ ಅವ್ರು ಏನಂದ್ರು, ನಮ್ದು ಏನೋ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಅಂದರು. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಆರ್ ಶ್ರೀನಿವಾಸ್, ಮಾಜಿ ಶಾಸಕ ಲಿಂಗಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರೆಹಮತ್, ಪಟ್ಟಣ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಸಾದಿಕ್ ಸೇರಿದಂತೆ ಈ ಭಾಗದ ಎಲ್ಲಾ ಮುಸ್ಲಿಂ ಮುಖಂಡರುಗಳು, ಸಾವಿರಾರು ಕಾರ್ಯಕರ್ತರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮುಕ್ ಟಿವಿ, ಗುಬ್ಬಿ. ದೇವನಹಳ್ಳಿ ತಾಲೂಕಿನ ಬೈಪಾಸ್ ರಸ್ತೆಯಲ್ಲಿರುವ ವೆಲ್ಫೇರ್ ಸಂಸ್ಥೆಯ ಸಂಸ್ಥಾಪಕ ವಿ ಮಂಜುನಾಥ್ ಕಚೇರಿಯಲ್ಲಿ ರಾಷ್ಟ್ರೀಯ ಪಕ್ಷ ಬಹುಜನ ಸಮಾಜ ಪಕ್ಷದ ಬೆಂಬಲದ ಕುರಿತು ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದರು. ದೇವನಹಳ್ಳಿ ಕ್ಷೇತ್ರದಲ್ಲಿ ಯಾವುದೇ ಪಕ್ಷದಿಂದ ಅಭಿವೃದ್ಧಿಯಾಗಿಲ್ಲ, ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ಗೆ ಸಹಕಾರ ಕೊಟ್ಟು ಬಹುಮತದಿಂದ ಗೆಲುವು ಸಾಧಿಸಲು ಕಾರ್ಯಕರ್ತರಾಗಿದ್ದೇವೆ, ಆದರೆ ಕ್ಷೇತ್ರಕ್ಕಾಗಲಿ ಅಥವಾ ಬಹುಜನ ಪಕ್ಷಕ್ಕಾಗಲಿ ಉತ್ತಮ ಪ್ರತಿಕ್ರಿಯೆ ದೊರೆತಿಲ್ಲ. ಆದ್ದರಿಂದ ಸಮಾಜಮುಖಿ ಮತ್ತು ಜನರ ಸೇವಕರಾಗಿರುವ ಪಕ್ಷೇತರ ಸ್ವಾಭಿಮಾನಿ ಮಂಜುನಾಥ್ಗೆ ಈ ಬಾರಿ ಬೆಂಬಲ ನೀಡಲಿದ್ದೇವೆ ಎಂದು ಜಿಲ್ಲಾ ಸಂಯೋಜಕ ನರಸಿಂಹರಾಜು ಹೇಳಿದರು. ಇನ್ನು ದೇವನಹಳ್ಳಿ ಕ್ಷೇತ್ರದ ಪಕ್ಷೇತರ ಶಾಸಕ ಅಭ್ಯರ್ಥಿ ವಿ ಮಂಜುನಾಥ್ ಮಾತನಾಡಿ, ನಮ್ಮ ಆಶಯ ಮತ್ತು ಸಿದ್ಧಾಂತಗಳನ್ನು ಒಪ್ಪಿ ರಾಷ್ಟ್ರೀಯ ಪಕ್ಷವಾದ ಬಹುಜನ ಸಮಾಜ ಪಕ್ಷ ಬೆಂಬಲ ನೀಡಿರುವುದು ನಮಗೆ 1000 ಆನೆ ಬಲ ದೊರೆತಂತೆ. ದೇವನಹಳ್ಳಿ ಕ್ಷೇತ್ರದಲ್ಲಿ ಬಹುಮತದಿಂದ ಗೆಲುವು ಸಾಧಿಸಲಿದ್ದೇವೆ ಎಂದು ತಿಳಿಸಿದರು. ಪ್ರತಿ ಹಳ್ಳಿ ಮೂಲೆಗಳಲ್ಲೆಲ್ಲೂ ಇವರು ನಮ್ಮ ಸ್ವತಂತ್ರ ಅಭ್ಯರ್ಥಿಯಾಗಿರುವ ಮಂಜುನಾಥ್ ಅವರು, ವೆಲ್ಫೇರ್ ಮಂಜುನಾಥ್ ಅವರು ತುಂಬಾ ಸಮಾಜ ಸೇವೆಯನ್ನು ಮಾಡಿರೋದು ನಮಗೆ ಕಂಡುಬಂತು.
ಸಮಾಜ ಸೇವೆ ಮಾಡ್ತಾ ಇರೋದು, ಒಳ್ಳೆ ಕೆಲಸಗಳು ಮಾಡ್ತಾ ಇರೋದು ಕಂಡು ಬಂತು. ಇಲ್ಲಿಗೆ ನಮ್ಮ ದೇವನಹಳ್ಳಿ ತಾಲೂಕು ಬಂದಿರೋ ಯಾವುದೇ ಎಂಎಲ್ಎಗಳು ಸಮಾಜ ಸೇವೆಯನ್ನ ಮಾಡಕ್ಕೆ ಪ್ರಾರಂಭ ಮಾಡಲಿಲ್ಲ. ಬಂದಿರೋರೆಲ್ಲನೂ ಅಧಿಕಾರಕ್ಕಾಗಿ ಬಂದವರು. ಸೊ ಆದ್ರೆ ಇವ್ರು ಇಲ್ಲಿ ಬಂದು ಆ ಬಡವರಿಗೆ ಬಡವರ ಸೇವೆ ಮಾಡ್ತಾ ಇದ್ರು, ಮತ್ತೆ ಆಂಬ್ಯುಲೆನ್ಸ್ಗಳು ಅವು ಇವೆಲ್ಲ ಆರೋಗ್ಯಕ್ಕೆ ಸ್ಪಂದಿಸ್ತಾ, ಮತ್ತೆ ವಿದ್ಯಾಭ್ಯಾಸಕ್ಕೆ ಸಣ್ಣ ಪುಟ್ಟ ಸಹಾಯವನ್ನು ಬಡವರಿಗೆ ಮಾಡ್ತಾ ಇರೋದನ್ನ ನೋಡಿದ್ರೆ ಈ ಒಂದು ತಾಲೂಕಿನಲ್ಲಿ ಒಂದು ಆಶಾಕಿರಣ ಬಂದಂಗೆ ಆಗಿದೆ ಇವರು. ಹಂಗಾಗಿ ಇವ್ರ ಸೇವೆಯನ್ನು ಗಮನಿಸಿ, ಇವ್ರ ಸಮಾಜ ಸೇವೆಯನ್ನು ಗಮನಿಸಿ. ಒಬ್ಬ ಯುವ ನಾಯಕ ಒಂದು ಈ ಸಮಾಜ ಸೇವೆ ಮಾಡೋದಕ್ಕೆ ನಮ್ಮ ತಾಲೂಕಿಗೆ ಬಂದಿದ್ದಾನಂದ್ರೆ. ಇನ್ನು ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಬಹುಜನ ಸಮಾಜ ಪಕ್ಷ ತಾಲೂಕು ಅಧ್ಯಕ್ಷ ಬಂಗಾರಪ್ಪ, ವೇಣುಗೋಪಾಲ್, ರಮಾದೇವಿ, ವೆಂಕಟಸ್ವಾಮಿ, ನರಸಿಂಹರಾಜು, ಗೋಪಾಲ್ ಸೇರಿದಂತೆ ವೆಲ್ಫೇರ್ ಸಂಸ್ಥೆಯ ಮುಖಂಡರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ತುಮಕೂರು ಜಿಲ್ಲೆ ಕೊರಟಗೆರೆ ಕ್ಷೇತ್ರದ ಅಭ್ಯರ್ಥಿ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮೇಲಿನ ಹಲ್ಲೆಯನ್ನು ಖಂಡಿಸಿ ಬ್ಲಾಕ್ ಕಾಂಗ್ರೆಸ್ ಚಿಕ್ಕನಾಯಕನಹಳ್ಳಿ ಘಟಕ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಮಾದಿಗ ದಂಡೋರ ರಾಜ್ಯ ಜಂಟಿ ಕಾರ್ಯದರ್ಶಿ ಬೇವಿನಹಳ್ಳಿ ಚನ್ನಬಸವಯ್ಯ ಮಾತನಾಡಿ, ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಮೇಲೆ ಗೂಂಡಾಗಳ ದಾಳಿಗೆ ಬಿಜೆಪಿ ಪಕ್ಷದ ಸೋಲಿನ ಹತಾಶೆ ಕಾರಣವಾಗಿದೆ. ಚುನಾವಣಾ ಆಯೋಗ ಸೂಕ್ತ ಕ್ರಮ ಜಾರಿ ಮಾಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತಂದ ಕಿಡಿಗೇಡಿಗಳ ಕೃತ್ಯವನ್ನ ಇಡೀ ನಾಗರಿಕ ಸಮಾಜ ಖಂಡಿಸಬೇಕು. ತಳ ಸಮುದಾಯದ ಒಬ್ಬ ನಾಯಕನಿಗೆ ಬೆದರಿಕೆ, ಪ್ರಾಣಾಪಾಯ, ಹಲ್ಲೆ ಕ್ರಮ ಸಂವಿಧಾನ ಮತ್ತು ಕಾನೂನು ವಿರೋಧಿ ಕೆಲಸವಾಗಿದೆ. ಈ ಕೂಡಲೇ ತಪ್ಪಿತಸ್ಥರನ್ನ ಬಂಧಿಸಿ ಎಸ್ಸಿಎಸ್ಟಿ ದೌರ್ಜನ್ಯ ಆಕ್ಟ್ ಪ್ರಕಾರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯದ ಉಪಮಂತ್ರಿಗೆ ಮಾಜಿ ಉಪಮಂತ್ರಿಗಳಾಗಿದ್ದು 2023ನೇ ಚುನಾವಣೆಯಲ್ಲಿ ಬಲ್ಟಿಗರಿಯಲ್ಲಿ ಪ್ರತಿನಿಧಿಸಿದಂತ ಜಿ ಪರಮೇಶ್ವರ್ ಅವರನ್ನ ಏನು ಬಿಜೆಪಿನವರು, ಬಿಜೆಪಿ ಕಾರ್ಯಕರ್ತರು ಅವರ ಮೇಲೆ ಅವ್ರ ಕಲ್ಲಿಂದ ಹೊಡೆದು ಅವರಿಗೆ ತಲೆ ಪೆಟ್ಟಾಗೋ ರೀತಿ ಮಾಡಿದರೆ ಇದು ಸಂವಿಧಾನ ವಿರೋಧಿ, ಕಾನೂನು ವಿರೋಧಿ. ಆದ್ದರಿಂದ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಜರುಗಿಸಿ ಯಾರು ಅವ್ರ ಮೇಲೆ ಅತಿಕ್ರಮಣ ಮಾಡಿದರೆ ಅವ್ರನ್ನ ಸಿಸಿಆರ್ ಆಕ್ಟ್ ಪ್ರಕಾರ ಎಸ್ಐಟಿ ಆಕ್ಟ್ ಪ್ರಕಾರ ಅವ್ರನ್ನ ಬಂಧಿಸ್ಬೇಕು, ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು, ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು. ವಕೀಲ ಪರಮೇಶ್ವರ್ ಮಾತನಾಡಿ, ರಾಜ್ಯದಲ್ಲಿ ಒಬ್ಬ ದಲಿತ ನಾಯಕನಾಗಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಹಲವಾರು ಹುದ್ದೆಗಳನ್ನು ನಿಭಾಯಿಸಿರುವ ಇವರು ಎಲ್ಲ ವರ್ಗದ ಜನರ ಒಳಿತಿಗಾಗಿ ಜಾತಿ ಭೇದ, ಪಕ್ಷ ಭೇದ ಮಾಡದೆ ಒಳ್ಳೆಯ ಆಡಳಿತ ನೀಡಿದ ಮಾನವೀಯತೆಯ ವ್ಯಕ್ತಿಯಾಗಿದ್ದು, ಇಂಥವರ ಮೇಲೆ ಹಲ್ಲೆ ದೌರ್ಜನ್ಯಗಳನ್ನು ಮಾಡಿರುವ ಕಿಡಿಗೇಡಿಗಳ ಕೃತ್ಯವನ್ನು ದಲಿತ ಸಂಘಟನೆಗಳು ಖಂಡಿಸುತ್ತವೆ ಎಂದರು. ಕಾಂಗ್ರೆಸ್ ಪಕ್ಷದಿಂದ ನಮ್ಮ ರಾಜ್ಯ ನಾಯಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊರಟಗೆರೆ ಕ್ಷೇತ್ರದಲ್ಲಿ ಪ್ರಚಾರ ಸಮಯದಲ್ಲಿ ಅವ್ರ ಮೇಲೆ ನಡೆಸ್ತಕ್ಕಂತಹ ಹಲ್ಲೆ ಬಗ್ಗೆ ನಾವು ಇವತ್ತು ವಿವಾದವನ್ನು ವ್ಯಕ್ತಪಡಿಸ್ತಾ ಇವೊಬ್ಬ ರಾಜ್ಯ ನಾಯಕರಾದಂಥವ್ರ ಮೇಲೆ ಬೇರೆ ಪಕ್ಷದವರು ಅಂದರೆ ಬಿಜೆಪಿಯವರಾಗಿರ್ಬೋದು ಯಾರೇ ಆಗಿರ್ಬೋದು ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ದೌರ್ಜನ್ಯ, ದಬ್ಬಾಳಿಕೆ ಹಾಗೂ ಹಲ್ಲೆಗಳನ್ನು ಮಾಡ್ತಕ್ಕಂಥ ವಿಚಾರವನ್ನು ನಾವು ಖಂಡಿಸ್ತಾ ಇದ್ದೀವಿ. ನಾವು ದಲಿತ ಸಮುದಾಯದವರಾಗಿ, ನಾವು ಈ ರಾಜ್ಯದ ಜನತೆ ತಾಲೂಕಿನ ಪರವಾಗಿ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೇಲೆ ನಡೆಯತಕ್ಕಂಥ ಹಲ್ಲೆಯನ್ನು ಖಂಡಿಸಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಪರಮೇಶ್ವರ್ ಸಾಹೇಬು. ಇನ್ನು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಸಿ ಬಸವರಾಜು, ಬ್ಲಾಕ್ ಎಸ್ಸಿಎಸ್ಟಿ ಘಟಕದ ಅಧ್ಯಕ್ಷ ಅಗಸರಹಳ್ಳಿ ನರಸಿಂಹಮೂರ್ತಿ, ಒಬಿಸಿ ಘಟಕದ ಮುಖಂಡ ತೀರ್ಥಪುರ ವಾಸುದೇವ್ ಹಾಗೂ ಇತರರು ಭಾಗವಹಿಸಿದ್ದರು. ಚಂದ್ರಶೇಖರ್, ಅಮುಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೈಲಪ್ಪನಹಳ್ಳಿಯ ಚುನಾವಣಾ ಪ್ರಚಾರದ ವೇಳೆ ವಿನಯ್ ಶ್ಯಾಮ್ ಬಣದ ಬಲಗೈಯಂತಿದ್ದ ಸಮೀವುಲಾ ಜೊತೆ ಅನೇಕ ಅಲ್ಪಸಂಖ್ಯಾತ ಮುಖಂಡರು ಜೆಡಿಎಸ್ ಸೇರ್ಪಡೆಗೊಂಡರು. ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಸಾಕಷ್ಟು ಬದಲಾವಣೆಗಳು ಕಾಣುತ್ತಲೇ ಇವೆ. ಮುಖಂಡರುಗಳಿಗೆ ಟಿಕೆಟ್ ತಪ್ಪಿದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಪಕ್ಷಾಂತರ ಪರ್ವ ಇನ್ನೂ ನಿಂತಿಲ್ಲ. ನಿನ್ನೆ ಮೊನ್ನೆ ತಾನೇ ವಿನಯ್ ಶ್ಯಾಮ್ ಅಭಿಮಾನಿಗಳ ಒಂದು ಬಣ ಜೆಡಿಎಸ್ ಸೇರಿದರೆ ಮೂರು ಜನ ನಗರಸಭಾ ಸದಸ್ಯರು ಬಿಜೆಪಿ ಸೇರ್ಪಡೆಗೊಂಡಿದ್ದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಪ್ರಚಾರಕ್ಕೆ ಬಂದ ಅಭ್ಯರ್ಥಿ ಕೆಪಿ ಬಚ್ಚೇಗೌಡರ ಸಮ್ಮುಖದಲ್ಲಿ ವಿನಯ್ ಶ್ಯಾಮ್ ಬೆಂಬಲಿಗ ಅಲ್ಪಸಂಖ್ಯಾತ ಘಟಕದ ಕಾಂಗ್ರೆಸ್ ಅಧ್ಯಕ್ಷ ಸಮೀವುಲಾ ಜೊತೆ 50ಕ್ಕೂ ಹೆಚ್ಚು ಮುಖಂಡರು ಜೆಡಿಎಸ್ ಸೇರ್ಪಡೆಗೊಂಡರು. ಇನ್ನು ಈ ವೇಳೆ ಮಾತನಾಡಿದ ಸಮೀವುಲಾ, ಜಮೀರ್ ಅಹಮದ್ ನಮ್ಮ ನಾಯಕರೇ ಇರಬಹುದು, ಆದರೆ ಕ್ಷೇತ್ರದಲ್ಲಿ ವಿನಯ್ ಶ್ಯಾಮ್ಗೆ ಟಿಕೆಟ್ ತಪ್ಪಿಸಿದ ಕಾಂಗ್ರೆಸ್ ನಾಯಕರ ವಿರುದ್ಧ ನಮ್ಮ ಆಕ್ರೋಶ.
ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಗೆಲ್ಲಲು ಬಿಡೋದಿಲ್ಲ. ಹಲಾಲ್ ಕಟ್, ಜಟಕ ಕಟ್ ಮಸೀದಿಗಳಲ್ಲಿ ನಮಾಜ್ ಕೂಗೋ ಮೈಕ್ ಬಳಸಬಾರದು ಎಂದು ರೂಲ್ ಜಾರಿ ಮಾಡಿದಾಗ ಡಿಕೆಶಿ ಆಗಲಿ ಸಿದ್ದು ಆಗಲಿ ವಿರೋಧಿಸಿ ಹೇಳಿಕೆ ಕೊಡಲಿಲ್ಲ. ಕುಮಾರಣ್ಣ ಒಬ್ಬರೇ ಧೈರ್ಯವಾಗಿ ಮಾತನಾಡಿದರು, ಅದಕ್ಕೆ ನಾವು ಈ ಬಾರಿ ಜೆಡಿಎಸ್ ಗೆಲ್ಲಿಸುತ್ತೇವೆ, ತಾಲೂಕಿನಲ್ಲಿ ನನ್ನ ಕಾಂಟ್ಯಾಕ್ಟ್ ಇರುವ ಕಡೆಯೆಲ್ಲ ಪ್ರಚಾರ ಮಾಡುತ್ತೇನೆ ಎಂದು ತಿಳಿಸಿದರು. ಮುಸ್ಲಿಂ ಮೈನಾರಿಟೀಸ್ ಎಷ್ಟಿದೆ ಎಲ್ಲರೂ ಸಂಘಟನೆ ಮಾಡಿಕೊಂಡು ನಾನು ಬರ್ತಾ ಇದ್ದೆ. ಆಗಲಿ ನಾವೇನು ಅವರು ನಮ್ಮ ಶ್ಯಾಮ್ ಸರ್ ಅವರು ಪಾರ್ಟಿ ಕಡೆಯಿಂದನೇ ಕೆಲಸ ಮಾಡ್ತಾ ಇದ್ದಿದ್ದು ಕಾಂಗ್ರೆಸ್ ಪಕ್ಷದಿಂದನೇ. ಅದೇನಾಯ್ತು ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾಡ್ತಾ ಇದ್ರೆ ನಾನು ಆತ್ಮ ಜೊತೆ ಇದ್ದಾನೆ ಅನ್ನೋ ಕಾರಣಕ್ಕೆ ನನಗೆ ಎಲೆಕ್ಷನ್ ಹತ್ರ ಇದ್ದಂಗೆ ನಂದು ತಾಲೂಕು ಅಧ್ಯಕ್ಷರದ್ದು ತೆಗ್ದಾಗದ್ರು. ತೆಗ್ದಾದ್ರೆ ನಾನು ಇಷ್ಟು ದಿನ ಕಾದೆ. ಆಮೇಲೆ ಕಾದೆ ಅಂತಂದ ಆತನಿಗೆ ಟಿಕೆಟು ನಾವು ಸಿದ್ದರಾಮಯ್ಯ ಹತ್ರ ಡಿ ಕೆ ಶಿವಕುಮಾರ್ ಹತ್ರ ಎಲ್ಲಾನು ಒಂದು 5 ದಿವಸ ಇದ್ದಂಗೆ ಹೋದ್ರಿ. ಹೋದ್ರೆ ನಾ ಅವತ್ತೇನು ಹೇಳಿದ್ರು ಗೊತ್ತಾ, ಏಯ್ ಟಿಕೆಟ್ ಆಗೈತೆ ಹೋಗಪ್ಪ, ನಾಗರಾಜ್ ಮಗನಿಗೆ ಆಗಿರೋದು ಶ್ಯಾಮ್ಗೆ ಆಗಿರೋದು, ನೀವೇನು ಭಯ ಬೀಳಬೇಡ್ರಿ, ನೀವು ಕೆಲಸ ಮಾಡ್ರಿ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಎಲ್ಲರೂ ಹೇಳಿದ್ರು. ನಾವು 3 ವರ್ಷದಿಂದ ಅವು ಅದೊಂದು ಎಷ್ಟು ಇದ್ದಿದೆಯಾ ಎಲ್ಲಾನು ದುಡ್ಡು ಕಾಸು ಎಲ್ಲ ಮಾಡಿ ಒಂದು 20 ಕೋಟಿವರೆಗೂ ಖರ್ಚು ಮಾಡಿ ಸಂಘಟನೆ ಮಾಡಿ ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ. ಅಭ್ಯರ್ಥಿ ಕೆಪಿ ಬಚ್ಚೇಗೌಡ ಮಾತನಾಡಿ, ಕಾಂಗ್ರೆಸ್ ಘೋಷಿಸಿರೋ ಹೆಣ್ಣು ಮಕ್ಕಳ ಉಚಿತ ಬಸ್ ಪ್ರಯಾಣ ಓಕೆ, ಆದರೆ ಗ್ರಾಮೀಣ ಭಾಗದಲ್ಲಿ ಇವತ್ತಿಗೂ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ, ಅದಕ್ಕೆ ಮಹಿಳೆಯರು ಸೊಪ್ಪಾಕಲ್ಲ. ಕುಮಾರಣ್ಣ ಘೋಷಿಸಿರೋ ವೃದ್ಧಾಪ ವೇತನ, ವಿಧವಾ ವೇತನ ಮಹಿಳೆಯರನ್ನ ಆಕರ್ಷಿಸುತ್ತದೆ ಎಂದು ತಿಳಿಸಿದರು. ಗ್ರಾಮೀಣ ಪ್ರದೇಶ ಬಸ್ ಸೌಕರ್ಯ ಇಲ್ಲ, ಬಸ್ ಸೌಕರ್ಯ ಇಲ್ಲದೆ ಬಸ್ನಲ್ಲಿ ಪ್ರಯಾಣ ಆದರೆ ಇವತ್ತು ಎಲ್ಲ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ದೂರ ಪ್ರಯಾಣಕ್ಕೆ ಮಾತ್ರ ಕೆಲವರು ಬಸ್ನ ಉಪಯೋಗಿಸ್ತಾರೆ ಹೊರತು ಉಳಿದವರು ಎಲ್ಲ ಕೂಡ ತಮ್ಮದೇ ಆದಂಥ ದ್ವಿಚಕ್ರ ವಾಹನನೋ ಇಲ್ಲ ನಾಲ್ಕು ಚಕ್ರ ವಾಹನ ಓಡಾಡ್ತಾ ಇದ್ದಾರೆ. ಬಸ್ ಪ್ರಯಾಣ ದರ ಉಚಿತವಾಗಿ ಕೊಟ್ಟರೆ ಅಂಥ ದೊಡ್ಡ ಪ್ರಯೋಜನ ಏನಿಲ್ಲ, 10 ರೂಪಾಯಿ 20 ರೂಪಾಯಿ ಉಳಿಬೋದು ಅಷ್ಟೇ. ಕುಮಾರಣ್ಣ ವರ್ಷಕ್ಕೆ ಒಂದು ಕುಟುಂಬಕ್ಕೆ 5 ಸಿಲಿಂಡರ್ ಉಚಿತವಾಗಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದು ಗೃಹಿಣಿಯರನ್ನು ಹೆಚ್ಚಾಗಿ ಆಕರ್ಷಣೆ ಮಾಡ್ತಾರೆ. ಶಿಕ್ಷಕ ಸಾಲ ಮನ್ನಾ ಮಾಡ್ತಕ್ಕಂಥ 5 ಸಿಲಿಂಡ್ರು ಉಚಿತವಾಗಿ 5 ಸಿಲಿಂಡ್ರು 300-600 ರೂಪಾಯಿ ದರದಲ್ಲಿ ಕೊಡ್ತಕ್ಕಂಥದ್ದು ಇವು ನೇರವಾಗಿ ಪ್ರಯೋಜನ ಆಗ್ತಿರುತ್ತೆ ಪ್ರತಿ ಕುಟುಂಬಕ್ಕೂ ಬೇಕಾಗಿರ್ತಕ್ಕಂಥದ್ದು. ಭಾಳಷ್ಟು ಜನ ಗ್ರಾಮೀಣ ಭಾಗದಲ್ಲಿ ಬಸ್ ಸೌಕರ್ಯ ಇಲ್ಲ ಅಂಥವ್ರಿಗೆ ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಯಾರು ಏನೇ ಘೋಷಣೆ ಮಾಡಲಿ ಈ ಸಾರಿ ಕುಮಾರಣ್ಣವರಿಗೆ ಹೆಚ್ಚಿನ ಮಹಿಳೆಯರ ಬೆಂಬಲ ಸಿಗ್ತದೆ ಅಂತಕ್ಕಂಥ ನಂಬಿಕೆ ನನಗಿದೆ. ನಾನು ಗ್ರಾಮೀಣ ಭಾಗದಲ್ಲಿ ಹೋದಾಗ ಅದು ಕಣ್ಣಾರೆ ಕಂಡಿದ್ದೇನೆ. ಇವತ್ತು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಲ ಮನ್ನಾ ಇರ್ಬೋದು, ಗ್ಯಾಸ್ ಫ್ರೀ ಇರ್ಬೋದು, ವಿಧವಾ ವೇತನ, ವೃದ್ಧಾಪ್ಯ ವೇತನ, ಅದೇ ರೀತಿ ಇವತ್ತು 6 ತಿಂಗಳ ಕಾಲ ಗರ್ಭಿಣಿ ಸೇರಿದ್ರೆ ಏನು ಆಶಾಸನ ಕೊಡ್ತಾ ಇದ್ರು ಅದನ್ನು ತೆಗೆದುಕೊಳ್ಳಿಸ್ತಾರೆ, ಅದರ ಆಕ್ರೋಶ ಕೂಡ ಇದೆ. ಅದರಿಂದ ಇವತ್ತು ಮತ್ತೆ ಅವೆಲ್ಲ ಜಾರಿಗೆ ಬರಬೇಕಾದ್ರೆ ಕುಮಾರಣ್ಣ ಬರಬೇಕು. ಮಾತೃಶ್ರೀ ಯೋಜನೆ ಅಂತಿತ್ತು, ಅದನ್ನು ಇವತ್ತು ಹಿಂದೆ ಮಾಡಿದ್ದಾರೆ. ಮಕ್ಕಳಿಗೆ ಬಟ್ಟೆ ಶೂ ಇವು ಇಲ್ಲ, ಸೈಕಲ್ ಇಲ್ಲ, ಎಲ್ಲ ಮಾಡಿರೋದ್ರಿಂದ. ಇನ್ನು ಈ ವೇಳೆ ಪಕ್ಷದ ಮೈಲಪ್ಪನಹಳ್ಳಿಯ ಮುಖಂಡ ರಾಜಶೇಖರ್, ಕೆಎಂ ಮುನಿಗೌಡ, ರಾಜಕಾಂತ್, ಮಠಮಪ್ಪ, ಶಿಲ್ಪಾಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಹಾಲು ಉತ್ಪಾದಕರು ಪದಾಧಿಕಾರಿಗಳು ಮತ ನೀಡಬೇಕೆಂದು ಕೆವಿ ನಾಗರಾಜ್ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ಕೆವಿ ನಾಗರಾಜ್ ಮಾತನಾಡಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅಂದರೆ ಹಾಲು ರೇಷ್ಮೆ ತರಕಾರಿಗೆ ಹೆಸರುವಾಸಿ. ಪ್ರತಿದಿನ 8-9 ಲಕ್ಷ ಲೀಟರ್ ಉತ್ಪಾದನೆಯಾಗುತ್ತಿದೆ. ಯಡಿಯೂರಪ್ಪ ಮೊಟ್ಟ ಮೊದಲಿಗೆ 2 ರೂಗಳ ಪ್ರೋತ್ಸಾಹಧನ ಘೋಷಿಸಿದರು. ಈಗ 5 ರೂಗಳು ಹೆಚ್ಚಿಸಲಾಗಿದ್ದು ಪ್ರತಿದಿನ 300 ಕೋಟಿ ಖರ್ಚಾಗುತ್ತಿದೆ. ಕೋಲಾರದಿಂದ ಚಿಮುಲ್ ಪ್ರತ್ಯೇಕಕ್ಕೆ ಬೇರ್ಪಡೆ ಮಾಡಲು ಹೋರಾಟ ನಡೆಯುತ್ತಿದೆ. ಈ ವಿಷಯ ಸಂಬಂಧ ಸುಧಾಕರ್ ಸಾಕಷ್ಟು ಹೋರಾಟ ನಡೆಸಿದ್ದಾರೆ, ಹಾಗಾಗಿ ಸುಧಾಕರ್ನ ಬೆಂಬಲಿಸುವಂತೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್, ಕೃಷ್ಣಾರೆಡ್ಡಿ, ರಾಮಾಂಜಿನಪ್ಪ, ಅನು ಆನಂದ್, ಮಧುಚಂದ್ರ ಹಾಗೂ ಇತರರು ಹಾಜರಿದ್ದರು. ಇವತ್ತು ಹಾವೇರಿಯವರು ಅದನ್ನು ಸರಿಯಾಗಿ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಆದರೆ ಇಲ್ಲಿ ಒಂದು ದುರುದ್ದೇಶದಿಂದ, ಕಾಂಗ್ರೆಸ್ಸಿನ ಒಂದು ದುರುದ್ದೇಶದಿಂದ ಇಲ್ಲಿ ಏನು ಮಾಡಿದ್ರು ಕೋರ್ಟ್ ಬಂದು ಇದು ಮಾಡಿರ್ತಕ್ಕಂಥದ್ದು ಸರಿಯಿಲ್ಲ, ಸಂಪುಟಕ್ಕೆ ಅದು ಸಂಪುಟದ ಅಧಿಕಾರ ಅವರಿಗಿಲ್ಲ, ಇದು ಮಾಡಬೇಕಾಗಿದ್ದಂಥದ್ದು ನಮ್ಮ ಜನರಲ್ ಬಾಡಿಯಲ್ಲಿ ಆಗಬೇಕು. ಜನರಲ್ ಬಾಡಿ ಆದಮೇಲೆ ಸಹಕಾರ ಕ್ಷೇತ್ರದ ನಮ್ಮ ಒಂದು ಜಾಯಿಂಟ್ ರಿಜಿಸ್ಟ್ರ್ ರಿಜಿಸ್ಟ್ರ್ ಇರ್ತಾರೆ ಅವ್ರ ಕಡೆಯಿಂದ ಇದು ಅನುಮೋದನೆ ಆಗಬೇಕು ಅಂತ ಒಂದು ಓದು. ಅದಕ್ಕೆ ಅವ್ರಿಗೆ ಇಷ್ಟೇ ಕೊಟ್ಟರು ನಿಜನೇ ಅದು ಸರಿ. ಅದಕ್ಕೆ ಮತ್ತೆ ಇನ್ನೊಂದು ಮತ್ತೆ ಅದನ್ನು ಬಿಡಿದಿರಾ, ಆ ಆರ್ಡರ್ನ ವಿತರಣೆ ಮಾಡಿ ಮತ್ತೆ ಇದು ಕಾನೂನುಬದ್ಧವಾಗಿ ಎಲ್ಲಿಂದ ತಗೋಬೇಕೋ ಅಲ್ಲಿಂದಲೇ ತಗೊಂಡು. ಇವತ್ತು ಎರಡು ನಮ್ಮ ಒಂದು ಏನು ಸಾಮಾನ್ಯ ಸಭೆ ಜನರಲ್ ಬಾಡಿಯಲ್ಲಿ ಕ್ಲೀನಾಗಿ ಡಿವೈಡ್ ಮಾಡಲಿಕ್ಕೆ ಎಲ್ಲರೂ ಕೂಡ ಸರ್ವಾನುಮತದಿಂದ ಒಪ್ಪಿಕೊಂಡಿದ್ದೆವು. ಅದನ್ನೆಲ್ಲ ತಗೊಂಡಾಗಿ ನಾವು
ಅಧಿಕಾರಿಗಳ ಮುಖಾಂತರ ಸರ್ಕಾರದ ಒಪ್ಪಿಗೆ ಮೇರೆಗೆ ಡಾಕ್ಟರ್ ಸುಧಾಕರ್ ಅವರ ಒಂದು ಅವಿರತ ಶ್ರಮ, ಆ ಶ್ರಮದಿಂದ ಸರ್ಕಾರಿ ಏನು ನಮ್ಮ ಸರ್ಕಾರಿ ಕ್ಷೇತ್ರದ ಸುಧಾಕರ್ ಎಂದರೆ ಇದಕ್ಕೆ ಒಂದು ಮತ್ತೆ ವಿಭಜನೆಗೆ ಒಂದು ಆರ್ಡರ್ ಅದನ್ನು ಕೂಡ ದುರುದ್ದೇಶದಿಂದ ಏನಿವತ್ತು ಡಾಕ್ಟರ್ ಸುಧಾಕರ್ಗೆ ಒಳ್ಳೆಯ ಹೆಸರು ಬರ್ತದೆ, ಇದನ್ನು ಡಿವೈಡ್ ಮಾಡಿದ್ರೆ ಅವರಿಗೆ ಒಂದು ಶಕ್ತಿ ಬರ್ತದೆ, ಹೆಚ್ಚಿನ ಹಾಲು ಉತ್ಪಾದಕರು ಅವ್ರ ಪರವಾಗಿರ್ತಾರೆ ಅಂತ ಒಂದು ದುರುದ್ದೇಶದಿಂದ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಿರ್ದೇಶನ ನೇರವಾಗಿ ಹೇಳ್ತೀನಿ. ನನಗೇನದು ನಮಗೇನು ಮುಜುಗರ ಮಾಡಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಕೋಲಾರ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಿರ್ದೇಶಕರೇ ಹೋಗಿ ಇವತ್ತು ಅದನ್ನು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿ ಅದಕ್ಕೆ ಅದು ಸ್ಟೇ ಕೊಟ್ಟಿಲ್ಲ. ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಅನುಕೂಟ ಕಟ್ಕೊಂಡು ಹೋಗ್ತಾ ಇದೆ. ಇವತ್ತು ನಮ್ಮ ಡಿ ಸಿ ಅವರು ಅದಕ್ಕೆ ಆಡಳಿತಾಧಿಕಾರಿ ಆಗಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಅದು ಕೋಲಾರ ಇಲ್ಲ. ಈಗಿರ್ತಕ್ಕಂಥ ನಿರ್ದೇಶಕರು ಕೋಲಾರ ನಿರ್ದೇಶಕರು ಹೊರತು ಮತಗಟ್ಟೆ ಬಳಿ ಪ್ರಚಾರ ಮಾಡಬಾರದೆಂದು ಹೇಳಿದ ಜೆಡಿಎಸ್ ಮಾಜಿ ನಗರಸಭೆ ಸದಸ್ಯನ ಮೇಲೆ ಹಲ್ಲೆ ಮಾಡಿರುವ ಘಟನೆ ಚಿಂತಾಮಣಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನಗರದ ಜೆಜೆ ಕಾಲೋನಿಯಲ್ಲಿ 80 ವರ್ಷ ಮೇಲ್ಪಟ್ಟು ಮತ್ತು ಅಂಗವಿಕಲರ ಮನೆ ಮನೆಗೆ ತೆರಳಿ ಮತದಾನ ಮಾಡುತ್ತಿದ್ದ ವೇಳೆ ಎಂಸಿ ಸುಧಾಕರ್ ಬೆಂಬಲಿಗರೊಬ್ಬರು ಪ್ರಚಾರ ಮಾಡುತ್ತಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಜೆಡಿಎಸ್ ಮಾಜಿ ನಗರಸಭೆ ಸದಸ್ಯ ಬ್ಲಡ್ ಮಂಜು ಎಂಬುವರನ್ನ ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದಾರೆ. ಈ ವೇಳೆ ಆಸ್ಪತ್ರೆಯಲ್ಲಿ ದಾಖಲಾದ ಗಾಯಾಳು ಬ್ಲಡ್ ಮಂಜು ಮಾತನಾಡಿ, 80 ಮೇಲ್ಪಟ್ಟ ವಯಸ್ಕರ ಮತದಾನ ಮಾಡುವ ವೇಳೆ ಸುಧಾಕರ್ ಬೆಂಬಲಿಗರಿಂದ ಏಜೆಂಟ್ ಫಾರ್ಮ್ ಇದೆ ಎಂದು ಏಜೆಂಟ್ ನೆಪದಲ್ಲಿ ಪ್ರಚಾರ ಮಾಡುತ್ತಿದ್ದರು. ಮತಗಟ್ಟೆ ಬಳಿ ಪ್ರಚಾರ ಮಾಡಬೇಡಿ ಎಂದಿದ್ದಕ್ಕೆ ತನ್ನ ಮೇಲೆ ಹಲ್ಲೆ ಮಾಡಿ ಗಾಯಗೊಳಿಸಿದ್ದಾರೆಂದು ದೂರಿದರು. ನಾನು ಒಬ್ಬರೇ ಇದ್ರೆ ಇನ್ನೊಂದು ಮಗನ ಬಂದು ಅಲ್ಲಿ ನಮ್ಗೇನೇನು ಹೇಳ್ತಾನೆ ನಮ್ಗೆ ಒಳಗಡೆ ಹೋಗ್ಬಾರ್ದಂತ. ಏಜೆಂಟ್ ಅಂದ್ರೆ ಏನು ಸರ್, ಇವಾಗ ಇದಕ್ಕೆ ಏಜೆಂಟ್ ಕೊಡ್ತಾರೆ ಸರ್? ಯಾರು ಏಜೆಂಟ್ ಅಂದ್ರೆ ಓಟ್ ಒಳಗಡೆ ಹೋಗಿ ಹಾಕ್ಸಕ್ಕೆ ರೂಲ್ ಇದೆಯಲ್ಲ ಸರ್, ಅವ್ರ ಅಕ್ಕ ಇವನು ಬೇಡ ಸರ್ ಅವ್ರಿಗೆ. ಅಂತೆ ಗುಪ್ತ ಮತದಾನ ಮಾಡೋ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ ಸರ್ ಇದು, ನಾವು ಅದು ಹೇಳ್ಬಾರ್ದಂತೆ. ನಮ್ಮ ಇಷ್ಟ, ನಾವು ದೋಷ ಹೋಗಿ ಒಳಗಡೆ ಓಟ್ ಹಾಕ್ಸ್ತೀವಿ, ನಾವು ಹಾಕ್ಸ್ತೀವಿ, ನೀನೇನು ಬರೋದು, ನೀನು ಬರಬಾರ್ದು, ನೀನು ಯಾಕೆ ಬರ್ತೀಯ ನೋಡಿ ವಿಡಿಯೋಗಳು ನೋಡಿ, ನಾನು ಒಬ್ಬನಿದ್ದೀನಿ. ನಿಮ್ಮ ಜೆ ಜೆ ಕಾಲೋನಿಯಲ್ಲಿ ಎಷ್ಟು ಈ ಥರ 80 ಮೇಲ್ಪಟ್ಟವರು ಅಂಗ್ಲವಿಕರು ಎಷ್ಟು ಜನ ಇದ್ದಾರೆ ಸರ್? ಒಂದು 9 ಇದ್ದಾರೆ ಸರ್. 9 ಜನಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಅಪ್ಪ ನಿಮ್ಮ ಮಕ್ಕಳು ಓಟ್ ನಿಮ್ಮ ಮಕ್ಕಳು ಯಾರಿಗನ್ನ ಹಾಕೋಬೋದು, ನಿಮ್ಮ ಮಕ್ಕಳನ್ನ ನಾವು ಕೇಳೋಕ್ಕಿಲ್ಲ. ಜವಾಬ್ದಾರಿ ಏನಂದರೆ ಅವರು ಸೀಸ್ ಮಾಡ್ತಾರಲ್ಲ ಸರ್, ಅದು ನೋಡೋದಕ್ಕೆ ಎಲ್ರಿಗೂ ಜವಾಬ್ದಾರಿ ಇರ್ತದೆ. ಇವ್ರು ಯಾವುದೋ ಒಂದು ಏಜೆಂಟ್ ಬರೋ ತಗೊಂಡು ಇವ್ರು ಯಾರು ಬರಬಾರ್ದು, ನಾವೇ ಹೋಗ್ಬೇಕು, ನಾವೇ ಮಾಡಿಸ್ಬೇಕು, ನಾವೇ ಓಟ್ ಹಾಕ್ಬೇಕಂದ್ರೆ ಯಾರು ರೂಲ್ಸ್ ಅಲ್ಲಿ ಇದಾದ ಸಂತಾನಲ್ಲಿ ಬಂದಿರಲ್ಲ. ಯಾವುದು ಏಜೆಂಟ್ ಪರಮ್ ಅಂತ ಅವ್ರಿಗೆ ಹತ್ರ ಏ ಯಾರು ಬರಬಾರ್ದು ಇಲ್ಲಿ ಕಳಿಸಿ ಅವ್ರನ್ನ ಅಂತಾರೆ. ಅಲ್ಲಪ್ಪ ನಾನು ಒಂದು ಮಾಜಿ ಕೌನ್ಸ್ಲರಪ್ಪ ಇಲ್ಲೂ ಒಂದು ಇದಪ್ಪ ಏನು ಮಾಡಲಿ, ನಾವು ಹೋಗೋದು ಬೇಡ, ಯಾರು ಬೇಡ, ಅವ್ರಿಗೆ ಸ್ವತಂತ್ರ ಕೊಡೋಣ. ಸ್ವತಂತ್ರ ಕೊಡೋದು ಇಲ್ವಾ ಸರ್? ಓಟಕ್ಕೆ ಸ್ವತಂತ್ರನೇ ಇಲ್ವಾ? ಜನಕ್ಕೆ ಕೇಳೋ ಹಕ್ಕು ಇಲ್ವಾ? ಇಷ್ಟದವ್ರು ಜನನ ಏನು 5 ಜನ ಬಂದು ಓಡ್ತಾರೆ ಸರ್ ಏನಾನ? ಇವಾಗ ಪೊಲೀಸರು ರೆಕಾರ್ಡ್ ಮಾಡಿರ್ತಾರೆ, ವಿಡಿಯೋಗಳು ನೋಡಿ, ಅದು ರೆಕಾರ್ಡ್ ತೆಗಿಸಿರಿ, ಅದ್ರದ್ದಲ್ಲಿ ಅವ್ರು ಏನೇನು ಮಾತಾಡ್ತಾರೋ ನಾನು ಅವ್ರು ಏನು ಹೇಳಿರ್ತೀನೋ ಕೇಳಿ ನೋಡಿ. ಅದ್ರದ್ದಲ್ಲಿ ನಮ್ದು ಏನೇನು ತಪ್ಪಿದ್ರೆ ಕಾನೂನು ರೀತಿಯಲ್ಲಿ ನಮ್ಮೆಲ್ಲರೂ ಶಿಕ್ಷೆ ಮಾಡಿ, ಅವ್ರ ಮೇಲೇ ಶಿಕ್ಷೆ ಮಾಡಿ. ಇಷ್ಟು ದಬ್ಬಾಲಿಕೆ ಎಲ್ಲ ಮಾಡಬಾರ್ದು. ಸದ್ಯ ಗಾಯಾಳು ಮಂಜುನಾಥ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಜನರನ್ನು ಕಾಪಾಡುವ ಪಕ್ಷ ಯಾವುದಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಗೆಲ್ಲಿಸಿ ಎಂದು ರಾಜೀವ್ ಗೌಡ ಚಿಂತಾಮಣಿಯಲ್ಲಿ ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಚಿಲಕಲ ನೇರ್ಪು ಹೋಬಳಿಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕೊರಲಪರ್ತಿ ಮಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತಯಾಚನೆ ಮಾಡಿದ ಅವರು, ಬಡ ಜನರನ್ನು ಸದಾ ಕಾಪಾಡಿರುವ ಪಕ್ಷ ಏನಿದ್ದರೂ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಹಲವು ಭಾಗ್ಯಗಳ ಯೋಜನೆಗಳನ್ನು ಜಾರಿ ಮಾಡಿ ಜನರ ಸುಖವನ್ನ ಬಯಸಿದ ಪಕ್ಷ ಕಾಂಗ್ರೆಸ್. ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ. ಇನ್ನು ಜೆಡಿಎಸ್ ಪಕ್ಷ ರಾಜ್ಯದಲ್ಲಿ ಕೇವಲ 10-15 ಸೀಟ್ ಬರುತ್ತೆ ಅಷ್ಟೇ. ಅದರಲ್ಲೂ ಅವರು ಕೇವಲ ಚುನಾವಣೆ ಸಮಯದಲ್ಲಿ ಮಾತ್ರ ಬಂದು ತಿರುಗಾಡಿಕೊಂಡು ಹೋಗ್ತಾರೆ. ಜೆಡಿಎಸ್ ಪಕ್ಷವನ್ನ ನಂಬಬೇಡಿ ಎಂದು ಲೇವಡಿ ಮಾಡಿದರು. ఈరోజు చునా ప్రచారం ప్రారంభం చేస్తాము. ఇప్పుడు మీకందరికి మనకందరికీ తెలిసినట్ల 10వ తారీఖు ఎలక్షన్ ఉంది, ఎలక్షన్ డేట్ ఫిక్స్ అయింది. మనకందరికీ తెలుసు ఆ రోజు మనము ఏమి పై 5 ఏళ్లకు ఒకసారి బాబాసాహెబ్ అంబేద్కర్ ఇచ్చిండే హక్కు మనకి 5 ఏళ్లకు ఒకసారి మనల్ని కాపాడుకునే జనాలు మనల్ని కాపాడుకునే వ్యక్తిని మన ఆయ్కే చేసే ఒక హక్కు ఉంటుంది మనకి. ఆ హక్కుని ఇప్పుడు మనము చలావణి చేసే ఒక దిని వచ్చింది. అంటే ఒకసారి ఎలక్షన్ వస్తుంది, ఆ ఎలక్షన్ లో మమ్మల్ని కాపాడుకుండే పార్టీ కానీ మమ్మల్ని కాపాడుతుండే పక్షం కానీ యావదుండి దానికి మనము ఓటేసి గెలిపించుకోవాలనే ఒక
టైం వచ్చింది. ఇప్పుడు ఇప్పుడు మనకి ఏమే కానీ పనులు అయింటే యాపక్షం నుంచి చేయంటే ఈ రోడ్లో నిలుచుకోవడం కాంగ్రెస్ యాపక్షం నుంచి చేయండి. మనకి కాంగ్రెస్ పక్షం అధికారం ఉండే తప్పే అయి ఉంటుంది. ಇನ್ನು ಈ ವೇಳೆ ಕೊರ್ಲಪರ್ತಿ ಮಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. 2023 ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಕರ್ನಾಟಕ ಸಜ್ಜಾಗಿದ್ದು ಇದೀಗ ಕರ್ನಾಟಕ ಚುನಾವಣಾ ಕುರುಕ್ಷೇತ್ರದ ಅಖಾಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪ್ರವೇಶಿಸಿದ್ದು ಇಂದಿನಿಂದ ಪ್ರಚಾರ ಆರಂಭಿಸಿದ್ದಾರೆ. ಮೇ 10ರಂದು ನಡೆಯಲಿರುವ ಮತದಾನಕ್ಕೂ ಮುನ್ನ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಸೇರಿದಂತೆ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಅಬ್ಬರದ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಇದೀಗ ಕರ್ನಾಟಕ ಚುನಾವಣಾ ಕುರುಕ್ಷೇತ್ರದ ಅಖಾಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪ್ರವೇಶಿಸಿದ್ದು ಇಂದಿನಿಂದ ಬಿಜೆಪಿ ಅಭ್ಯರ್ಥಿಗಳ ಪರ ಭರ್ಜರಿ ಪ್ರಚಾರ ಆರಂಭಿಸಿದ್ದು ಬೀದರ್ ಮತ್ತು ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಿದರು. ಕರ್ನಾಟಕ ನಂಬರ್ ಏಕ್ ಬನಾನೆ ಕೆಲಿಯೆ ಮೋದಿ ಜೀನೆ ಆಪ್ಕಾ ಆಶೀರ್ವಾದ ಮಾಂಗಾ ಹೈ ಬತಾಯೆಂಗೆ ಘರ್ ಘರ್ ಜಾಕರ್ ಕೆ ಬತಾಯೆಂಗೆ ಬಹುತ್ ಬಹುತ್ ಧನ್ಯವಾದ ಮೇರೆ ಸಾಥ್ ಬೋಲೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಇದೇ ವೇಳೆ ವಿಜಯಪುರ ನಗರದ ಸೈನಿಕ ಶಾಲೆ ಆವರಣದಲ್ಲಿ ಸಮಾವೇಶದಲ್ಲಿ ಭಾಗಿಯಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ವಿಜಯಪುರ ಬಿಜೆಪಿ ಘಟಕದ ವತಿಯಿಂದ ನಡೆದಾಡುವ ದೇವರು ಎಂದೇ ಖ್ಯಾತರಾಗಿದ್ದ ಜ್ಞಾನ ಯೋಗಾಶ್ರಮದ ದಿವಂಗತ ಸಿದ್ದೇಶ್ವರ ಸ್ವಾಮೀಜಿ ಅವರ ಸಿದ್ದೇಶ್ವರ ಶ್ರೀಗಳ ವಿಲನ್ನು ಉಡುಗೊರೆಯಾಗಿ ನೀಡಲಾಯಿತು. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.